ನಮಸ್ಕಾರ ಇವತ್ತು ಅರಳಿಕಟ್ಟೆನಲ್ಲಿ ಒಂದು ವಿನೂತನವಾದ ಚರ್ಚೆ ಆದಿತ್ಯ ಭರದ್ವಾಜ್ ಅಂತ ಪತ್ರಕರ್ತರು ಹಿಂದೂಯಿಂದ ಬಂದಿದ್ದಾರೆ ಸುಷ್ಮಾ ಜೈನ್ ಅಂತ ಕ್ಲಿನಿಕಲ್ ಸೈಂಟಿಸ್ಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಐ ಆಮ್ ಸಾರಿ ಅವರು ನಮ್ಮ ಜೊತೆ ಇದ್ದಾರೆ ಸುಪ್ರೀತ್ ಅವರು ಸ್ಟಾಕ್ಹೋಮ್ ಇಂದ ಇಂಡಿಯಾಗೆ ಬಂದು ಪಾಡ್ಕಾಸ್ಟ್ಗೆ ಅಂತ ಕೂತಿದ್ದಾರೆ ಸೊ ಮೂರು ಜನಕ್ಕೂ ವೆಲ್ಕಮ್ ಟು ದ ಶೋ ಇವತ್ತಿನ ಶೋ ಹೆಂಗೆ ಏನ್ರ ಬಗ್ಗೆ ಅಂತ ನನ್ಗೆ ತುಂಬಾ ಯೋಚನೆ ಮಾಡಿದೆ ಹೆಂಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡೋದು ಅಂತ ಸಾಮಾನ್ಯವಾಗಿ ನಾವು ಒಂದು ಸುದ್ದಿಗೆ ಅಥವಾ ನಮ್ಮ ಆಸುಪಾಸಿನ ಘಟನೆಗಳಿಗೆ ಒಂದು ತರ ಪ್ರತಿಕ್ರಿಯೆ ಮಾಡ್ತೀವಿ ಆ ಪ್ರತಿಕ್ರಿಯೆ ಕೆಲವು ಸಲಿ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಇರುತ್ತೆ ಇನ್ನೊಂದು ಸಲಿ ಸಮಾಜದ ಒಂದು ಭಾಗವಾಗಿ ನಾವು ಆ ಘಟನೆಗಳಿಗೆ ಪ್ರತಿಕ್ರಿಯೆ ಮಾಡ್ತೀವಿ ಈ ತರ ಘಟನೆಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಪ್ರತಿಕ್ರಿಯೆಗಳು ರಿಯಾಕ್ಷನ್ಸ್ ಯಾಕೆ ಬರುತ್ತೆ ಇದರಲ್ಲಿ ಸೈಕಲಾಜಿಕಲ್ ರೀಸನ್ಸ್ ಏನು ಆದಿತ್ಯ ಒಬ್ಬ ಪತ್ರಕರ್ತನಾಗಿ ಈ ಆಗು ಹೋಗುಗಳನ್ನ ಗ್ರಹಿಸಿದಾಗ ಮತ್ತೆ ಜನರ ಪ್ರತಿಕ್ರಿಯೆನ ಗ್ರಹಿಸಿದಾಗ ಅವರಲ್ಲಿ ಕೆಲವು ಅಬ್ಸರ್ವೇಷನ್ಸ್ ಇತ್ತು ಅಯ್ಯೋ ನಡೆದಿದ್ದ ಆಕ್ಚುಲಿ ಹಿಂಗಲ್ಲ ಜನರು ಯಾಕೆ ಹಿಂಗ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೆಲವು ಸಲಿ ಆದಿತ್ಯಂಗೂ ಅನ್ಸಿತ್ತು ಅವರು ನಾನು ಆದಿತ್ಯ ಅವಾಗ್ಲೂ ಒಂದ್ಸಲಿ ಅದ್ರ ಬಗ್ಗೆನೋ ಬೇರೆ ಅದ್ರ ಬಗ್ಗೆ ಮಾತಾಡಿದಾಗ ಇದ್ರ ಬಗ್ಗೆ ಒಂದ್ ಪಾಡ್ಕಾಸ್ಟ್ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ವಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹುಡುಕ್ಬೇಕು ಅಂದ್ರೆ ಇವಾಗ ಆದಿತ್ಯ ಮತ್ತೆ ನಾವು ಏನ್ ಚರ್ಚೆ ಮಾಡಿದ್ವಿ ಅಂದ್ರೆ ನಾವು ಏನೋ ಒಂದು ವಿಚಾರದ ಬಗ್ಗೆ ಏನೋ ಒಂದು ಅನ್ಕೊಂಡಿರ್ತೀವಿ ಜನ ಯಾಕೆ ಹಿಂಗ್ ಬಿಹೇವ್ ಮಾಡ್ತಾ ಇದಾರೆ ಅಂತ ಒಂದು ಯೋಚನೆ ಮಾಡ್ತೀವಿ ಬಟ್ ಅದು ಸೈಕಾಲಜಿಕಲಿ ಯಾವ ಆಯಾಮಗಳು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಮನುಷ್ಯ ಯಾಕೆ ಹಂಗ್ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನ ನಾವು ಒಂದು ಥಿಯರಿಟಿಕಲ್ ಆಗಿ ಸೈಕಾಲಜಿ ಲೆವೆಲ್ ಅಲ್ಲಿ ಅದ್ರ ಬಗ್ಗೆ ಒಂದು ಪರ್ಸ್ಪೆಕ್ಟಿವ್ ಸಿಗ್ಲಿ ಅಂತ ನಾವು ಸುಷ್ಮಾ ಜೈನ್ ಕೂಡ ಕರೆದಿದ್ದೀವಿ ಸುಷ್ಮಾ ಥ್ಯಾಂಕ್ಸ್ ಅರಳಿಕಟ್ಟೆಗೆ ಬಂದಿದ್ದಕ್ಕೆ ಆದಿತ್ಯ ಥ್ಯಾಂಕ್ ಯು ಒನ್ಸ್ ಅಗೇನ್ ಅರಳಿಕಟ್ಟೆಗೆ ಬಂದಿದ್ದಕ್ಕೆ ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ ಕಥೆಯನ್ನು ಇಲ್ಲಿಂದಲೇ ಆರಂಭಿಸಲಿಕ್ಕೆ ಕಾರಣ ಅದನ್ನು ಎಲ್ಲಿಂದಲೂ ಆರಂಭಿಸಬಹುದು ಎನ್ನುವುದೇ ಯಾರಿದ್ದಾರೆ ಎಲ್ಲ ಗೊತ್ತಿರುವವರು ನನ್ನ ಕಥೆಗಳ ಮೂರನೇ ಪುಸ್ತಕ ಈ ವರ್ಷ ಬಂತು ಕನ್ನಡದಲ್ಲೇ ಹೇಳರು ಅಂದ್ರೆ ಮಾಸ್ತರ್ರು ಇಂಗ್ಲಿಷ್ ನಾಗ ಹೇಳಬೇಕು ಅಂತ ಹೇಳ್ಯಾರ ಸರ್ ಹೇ ಗುರುಸಾಂತ ಇವತ್ತು ಎಚ್ಚರಾಗಿರು ಊರ ಗದ್ದಲ ಆಗಬಹುದು ಮುಸ್ತಫಾನು ಕೂಡ ನಾನು ಬಿಡಿ ಡಿಯರ್ ಡೆವಿಲ್ ಪಟೇಲರ ಮಾತುಗಳಷ್ಟೇ ಒಡೆದು ಕೇಳಿಸುವುದು ಯಾರು ತುಟಿಕ್ ಪಿಟಿಕ್ ಅನ್ನುವುದಿಲ್ಲ ಕಂಡು ಮಿಟುಕಿಸುವುದರೊಳಗೆ ಮೆರವಣಿಗೆಯ ಮಧ್ಯದಿಂದ ಅಶ್ವ ವರಸಮೇತ ಓಡಿ ಹೋಯಿತು ತಾನು ಹೊರಟಿದ್ದು ಎಲ್ಲಿಗೋ ಬಂದು ತಲುಪಿದ್ದು ಎಲ್ಲಿಗೋ ಏನೋ ಸಂಗತಿ ಇರ್ಬೇಕಪ್ಪ ಏನಾದ್ರಾಗಲಿ ನಾಲ್ಕೈದು ಜನ ಕರ್ಕೊಂಡು ಹೋಗೋಣ ಕತೆ ಹೇಳೋದ್ರಲ್ಲಿ ನಮ್ ಪುಟ್ಟಜ್ಜಿ ಯಾವಾಗ್ಲೂ ಫಸ್ಟ್ ಯಾವತ್ತು ನನ್ನ ಕಂಡ್ರೆ ವಿಶೇಷ ಪ್ರೀತಿ ಅವಳಿಗೆ ಇಷ್ಟೊತ್ತು ನಾನು ಕೇಳಿಸಿಕೊಂಡ ಕತೆ ಯಾರ್ದು ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ ಸುಷ್ಮಾ ಮೇಡಮ್ ನೀವು ಡಾಕ್ಟರ್ ಆಗೋದಿತ್ತು ಇಂಜಿನಿಯರ್ ಆಗೋದಿತ್ತು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೂಡ ಆಗೋದಿತ್ತು ಬಟ್ ಸೈಕಾಲಜಿ ಯಾಕೆ ತಗೊಂಡ್ರಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ಎಂ ಎಸ್ ಸಿ ಡಿಗ್ರಿ ಎಕ್ಸೆಟ್ರಾ ಓದಿದ್ರಿ ಯಾಕೆ ಒಂದ್ ಸ್ವಲ್ಪ ನಮ್ಮ ಓದುಗರಿಗೆ ಹೇಳ್ತೀರಾ ಖಂಡಿತ ಸರ್ ಫಸ್ಟ್ ವರ್ಡ್ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಪಿ ಯು ಸಿ ಇಂದ ಪಿ ಯು ಸಿ ಗಿಂತ ಮುಂಚೆ ಕೂಡ ಎಸ್ ಎಲ್ ಸಿ ಓದ್ಬೇಕಂತ ಹೇಳಿದ್ರೆ ನಮ್ಮ ಊರಲ್ಲೆಲ್ಲ ವಿಚಾರ ಮಾಡ್ತಿದ್ರು ಓಕೆ ಜನರಿಗೆ ಪೊಸೆಷನ್ಸ್ ಎಲ್ಲ ಬರ್ತಾವಲ್ಲ ಮೈ ಮೇಲೆ ದೇವ್ರು ಬರೋದು ಆಕ್ಚುಲಿ ಅರ್ಧ ಸತ್ಯ ಅರ್ಧ ನಂಬಕ್ಕೆ ಸಾಧ್ಯ ಆಗದೆ ಇರುವಂತದ್ದು
ಇದೆಲ್ಲ ಹೇಗೆ ಸಾಧ್ಯ? ವಾಟ್ಸ್ ಅ ಮಿರಾಕಲ್ ಇನ್ ಬ್ರೈನ್, ಬಾಡಿ ಅಂಡ್ ಸ್ಪಿರಿಟ್? ದೋಸ್ ಥಿಂಗ್ಸ್ ಯು ಆರ್ ಆಕ್ಚುಲಿ ರನ್ನಿಂಗ್ ನಾಟ್ ಓನ್ಲಿ ಇನ್ ಮೈ ಮೈಂಡ್, ಈವನ್ ಮೈ ಫಾದರ್ ಆಲ್ಸೋ. ಆಕ್ಚುಲಿ ಹೀ ಸ್ಟಾರ್ಟೆಡ್ ಇಂಟ್ರೆಸ್ಟ್ ಆನ್ ಸೈಕಾಲಜಿ. ಫಸ್ಟ್ ಇನಿಷಿಯಲ್ ಸ್ಟೇಟ್ ಅಲ್ಲಿ ನಾವು ಯಾವಾಗ್ಲೂ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ಅಪ್ಪ ಅದೇ ಡಿಸ್ಕಸ್ ಮಾಡ್ತಿದ್ರು, ಅದ್ ಯಾಕೆ ಹೀಗೆ, ಇದ್ ಯಾಕೆ ಹಾಗೆ, ಮತ್ತೆ ಇದು ಹೀಗೆ ಹಾಗೆ, ಇದ್ರ ಪ್ರೊಸೆಸ್ ಹೇಗೆ ಹೋಗೋದು? ಸೊ ಎಂಡ್ ಆಫ್ ದಿ ಡೇ ಹಿ ಟೋಲ್ಡ್ ಯಾ ದಿಸ್ ಇಸ್ ದ ಸಬ್ಜೆಕ್ಟ್ ವಿ ಹ್ಯಾವ್ ಟು ಚೂಸ್, ದೆನ್ ಫರ್ದರ್ ಯು ಹ್ಯಾವ್ ಟು ಮೂವ್ ಆನ್ ದಟ್ ಫೀಲ್ಡ್, ದೆನ್ ಯು ವಿಲ್ ಗೆಟ್ ದ ಐಡಿಯಾ. ನೋಡಿ, ನಮ್ಮ ಬ್ರಾಂಚ್ ಅಲ್ಲಿ ಇನ್ ಮೈ ಫೀಲ್ಡ್ ದೇರ್ ಇಸ್ ಅ ಡಿಫ್ರೆಂಟ್ ಬ್ರಾಂಚಸ್, ನಾಟ್ ಓನ್ಲಿ ಕ್ಲಿನಿಕಲ್, ಈವನ್ ಎಜುಕೇಶನಲ್, ಮಿಲಿಟರಿ, ಪೊಲಿಟಿಕಲ್, ಝೂ, ಅನಿಮಲ್ ಸೈಕಾಲಜಿ, ದೇರ್ ಇಸ್ ಅ ಥೌಸಂಡ್ಸ್ ಆಫ್ ಬ್ರಾಂಚಸ್ ಆರ್ ದೇರ್. ಈಗಂತೂ ನಿಮ್ಗೆ ಗೊತ್ತು, ಸೈಕಾಲಜಿ ಇಸ್ ಅಪ್ಲೈಡ್ ಎವ್ರಿವೇರ್, ಎವ್ರಿ ಫೀಲ್ಡ್ ಇಸ್ ದೇರ್. ಸೊ ಇನ್ ಆರ್ ಕ್ಲಿನಿಕಲ್ ವೇ ಏನಪ್ಪ ಡಿಫ್ರೆಂಟ್ ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ವಿ ವಿಲ್ ಅಸೆಸ್ ಪೀಪಲ್ ವೈ ದೀಸ್ ಥಾಟ್ಸ್ ಅಥವಾ ಈ ಬಿಲೀಫ್ ಸಿಸ್ಟಮ್ ಹೌ ಇಟ್ಸ್ ರನ್ ಇನ್ ದೇರ್ ಮೈಂಡ್, ವಾಟ್ಸ್ ಅಫೆಕ್ಟ್ ಆನ್ ದೇರ್ ಯುನೋ ಡೇ ಟು ಡೇ ಲೈಫ್, ಇದೆಲ್ಲ ಹೇಗೆ ಸಾಧ್ಯ, ಯಾಕೆ? ಇದು ಮಾತ್ರ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮನುಷ್ಯನ ಮನಸ್ಸನ್ನ ಡೀಲ್ ಮಾಡೋದಿದೆ ಅಲ್ಲ, ಅದನ್ನ ಹೇಗೆ ಅವ್ರಲ್ಲಿ ತಗೊಂಡೋಗ್ತಾರೆ, ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅಂಡ್ ಸ್ಟಿಲ್ ಐ ಆಮ್ ಲರ್ನಿಂಗ್ ದಟ್ ಈಸ್ ಅ ಥಿಂಗ್, ಇಟ್ಸ್ ಪ್ರೊಸೆಸ್ ಇನ್ ಆರ್ ಫೀಲ್ಡ್ ಅಲ್ವೇಸ್. ವಿ ನೆವರ್ ಸೇಸ್, ಯಾಕೆಂದ್ರೆ ನಾವು ಓದೋದು ಜಸ್ಟ್ 25%. ಐ ಆಮ್ ಆಲ್ವೇಸ್ ಸೇಸ್, ನಾವ್ ಎಂತ ಪುಸ್ತಕದಲ್ಲಿ ಓದ್ತೇವೆ ದಟ್ ಈಸ್ 25%, ಬಟ್ ರೆಸ್ಟ್ ಆಫ್ ದ 75% ಈಸ್ ಆರ್ ಪೀಪಲ್. How you will read them, how you will talk them, how they behave, every individual is unique and the way they approach ala matte how they lead it is totally different. Of course errors will be there, illa antalla ella kade errors agutte. Now try maduvaga trial and error is common. First time cook madbekadru first attempt ge barudilla, first time cycle bidbekandru first ge baralla, by practice everything will be perfect. So even here also, see, nam patient and nam books actually helpekandre. Even in this field, yeah, we are enjoying like anything. That's so much of wonderful enthusiasm. But Aditya on swalpa sumaragi serious age irthare, at least Facebook alli matte nammi bro eradu sali maatadidivi. Aditya, nim journey bagge heli. ಆಕ್ಚುಲಿ ಒರಿಜಿನಲ್ ಆಗಿ ಆದಿತ್ಯನ ಒಂದು ಕ್ರೈಮ್ ರಿಪೋರ್ಟರ್ ತರ ಇಂಟ್ರೊಡ್ಯೂಸ್ ಮಾಡಿ ಒಂದು ಪಾಡ್ಕಾಸ್ಟ್ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ, ಬಟ್ ಅವಾಗ ಈ ಗಾಟ್ ಅ ಲಿಟಲ್ ಬಿಸಿ ಮಾಡ್ಲಿಲ್ಲ. ಬಟ್ ನೌ ದಿಸ್ ಇಸ್ ಅ ಬೆಟರ್ ಟಾಪಿಕ್ ಆನ್ ದ ಪಾಡ್ಕಾಸ್ಟ್. ಅಫ್ ಕೋರ್ಸ್ ಕ್ರೈಮ್ ಬಗ್ಗೆ ಇನ್ನೊಂದು ಪಾಡ್ಕಾಸ್ಟ್ ಮಾಡೋಣ, ಅದು ಟಿವಿ ನ್ಯೂಸ್ ಮೀಡಿಯಂ ಸ್ಟೈಲ್ ಅಲ್ಲಿ. ಬಟ್ ಆದಿತ್ಯ, ವಾಟ್ ಇನ್ಸ್ಪೈರ್ಡ್ ಯು ಟು ಟೇಕ್ ಅಪ್ ಜರ್ನಲಿಸಂ? ಆಮೇಲೆ ನೀವು ಸ್ಟೂಡೆಂಟ್ ಆಗಿ, ನಾನು ಜರ್ನಲಿಸಂ ಸ್ಟೂಡೆಂಟ್ ಆದಾಗ ಮತ್ತೆ ಇವಾಗ ಏನಾದ್ರೂ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗಿದ್ಯಾ ಅಥವಾ ಏನಾದ್ರೂ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದ್ಯಾ? ಸೊ ಆಕ್ಚುಲ್ ಆಗಿ ನಮ್ಮ ಮನೆಯಲ್ಲಿ 4-5 ಪೇಪರ್ ಬರ್ತಾ ಇತ್ತು, ಏನೋ ಅಂದ್ರೆ ನಾನು ಸಿವಿಲ್ ಸರ್ವಿಸ್ಗೆ ಹೋಗ್ತೀನಿ ಅಂತ. ನಾನು 4-5 ಪೇಪರ್ ಓದ್ಬಿಟ್ಟು ಪೇಪರ್ಗೆ ಬಂದ್ಬಿಟ್ಟೆ, ಸಿವಿಲ್ ಸರ್ವಿಸ್ ಮಾಡಲಿಲ್ಲ. That is the reason why I became a journalist. I have always been a news junkie from my childhood days. So nam appa nu obru news junkie, I was also a news junkie. So that is why I became a journalist. So nan ella tirgaadkan bandirod. Actually my subject was not journalism. I did my engineering medical ante helidralo nivu agle engineering medical maadbardu ante heli BSc physics chemistry mathematics maade physics al research line govana anta. ಆಮೇಲೆ ಡಿಗ್ರಿ ಆಗೋಷ್ಟೊತ್ತಿಗೆ ಪೇಪರ್ಗಳಿಗೆ ಅಲ್ಗೆ ಇಲ್ಲಿಗೆ ಬರೆಯೋಕ್ಕೆ ಶುರು ಮಾಡಿದ್ದೆ. ಆಮೇಲೆ ಮಾಸ್ಟರ್ಸ್ ಇನ್ ಜರ್ನಲಿಸಂ ಮಾಡಿ ಅದು ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ಮಾಡಿದೆ. ಆಮೇಲೆ ಟಿವಿ ನನಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಪ್ರಿಂಟ್ಗೆ ಬಂದೆ. ಸೊ ನಾನು ಎಲ್ಲ ತಿರುಗಾಡ್ಕೊಂಡು ನಾನು GNIT ಕೋರ್ಸ್ ಮಾಡಿದ್ದೀನಿ, BSc ಮಾಡಿದ್ದೀನಿ, ಜರ್ನಲಿಸಂ ಎಲೆಕ್ಟ್ರಾನಿಕ್ ಮೀಡಿಯಂ ಮಾಡಿದ್ದೀನಿ, ಕಡೆಗೆ ಪ್ರಿಂಟ್ಗೆ ಬಂದೀನಿ, ಕನ್ನಡದಲ್ಲಿ ಬರಿತಾ ಇದ್ದೆ, ಇಂಗ್ಲೀಷಿಗೆ ಬಂದೀನಿ. ಸೊ ನಾನು ಓದಿದ್ದು ಯಾವುದಕ್ಕೆ ಏನು ಮಾಡಬೇಕು ಅಂತ ಓದಿದ್ನೋ ಅದನ್ನು ಯಾವತ್ತೂ ಮಾಡಿಲ್ಲ, ಎಲ್ಲ ರೌಂಡ್ ಹೊಡ್ಕೊಂಡು ಬಂದೀನಿ. And that has actually helped me in my journalism because I have exposure to many fields. So that is how I became a journalist. And nanage college alli iddaglu iglu nanage en yava disillusionment eno agila. I am enjoying my work every day even today. Now ivattin karyakrama en martta idivi andre namma suttamuttulina itteechina ghatanegalu udaharanege Puneet Saav agirabodu athwa ಬಿಪಿನ್ ರಾವತ್ ಅವರು ಹುತಾತ್ಮರಾದ್ರು,
ಆವಾಗಿನ ಗ್ರೀಫ್ ಔಟ್ ಪೋರಿಂಗ್ ಬಗ್ಗೆ, ಅಂದ್ರೆ ಒಂದು ಸಾರ್ವತ್ರಿಕವಾದ ಒಂದು ದುಃಖ ಅಥವಾ ಸಾರ್ವತ್ರಿಕವಾದ ಒಂದು ಆಕ್ರೋಶ. ಉದಾಹರಣೆಗೆ ಡಿ ಕೆ ರವಿ ಸರ್ ಹೋದಾಗ ಅವರನ್ನ ಯಾರೋ ಒಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಸಾಯಿಸಿದ್ರು ಅನ್ನೋ ಒಂದು ಆಕ್ರೋಶ, ಅಥವಾ ಏನೋ ಒಂದು ಗೆಲುವು. ಅದು ಉದಾಹರಣೆಗೆ ಕಮಲಾ ಹ್ಯಾರಿಸ್ ಯು ಎಸ್ ಎ ವೈಸ್ ಪ್ರೆಸಿಡೆಂಟ್ ಆದಾಗ ನಾವು ಭಾರತದಲ್ಲಿ ಅವರು ಭಾರತ ಮೂಲದವರು ಅಂತ ಒಂದು ಉತ್ಸಾಹ, ಏನೋ ಒಂದು ಉತ್ಸಾಹದಿಂದ ಅದನ್ನ ಸೆಲೆಬ್ರೇಟ್ ಮಾಡಿದ್ರು. ಈ ರೀತಿ ಸೆಲೆಬ್ರೇಷನ್ಗೆ, ದುಃಖಕ್ಕೆ, ಆಕ್ರೋಶಕ್ಕೆ ಒಂದು ಸೈಕಾಲಜಿಕಲ್ ನೆಲೆಗಟ್ಟು ಇದೆಯಾ? ಆ ನೆಲೆಗಟ್ಟು ಏನು, ಥಿಯರಿ ಏನು, ಅದು ಹೆಂಗೆ ಅನ್ನೋದು ನಾವು ಇವತ್ತು ಚರ್ಚೆ ಮಾಡೋಣ. ಆದಿತ್ಯನ ಮತ್ತೆ ಸುಷ್ಮಾನ ಕರ್ಕೊಂಬಂದಿದೀವಿ. ಅಂದ್ರೆ ಇದು ತಪ್ಪು ಇದು ಸರಿ ಅನ್ನೋ ಚರ್ಚೆ ಅಲ್ಲ. ಇದು ಯಾಕೆ ನಾವು ಹೀಗೆ ಮಾಡ್ತೀವಿ ಅನ್ನೋದನ್ನ ನಾವು ರೆಕಗ್ನೈಸ್ ಮಾಡ್ಕೊಂಡ್ರೆ ಈ ಪಾಡ್ಕಾಸ್ಟ್ ಒಂದು ಸಕ್ಸಸ್ಫುಲ್ ಪಾಡ್ಕಾಸ್ಟ್ ಆಗತ್ತೆ ಅನ್ಕೋತೀವಿ. ಸೊ ಆದಿತ್ಯ, ನಿಮ್ಗೆ ಐ ಮೀನ್ ನಾವಿಬ್ರು ಮಾತಾಡ್ತಾ ಇದ್ದಾಗ ನಿಮ್ಗೆ ಈ ಪಾಡ್ಕಾಸ್ಟ್ ಮಾಡ್ಬೇಕು ಅಂತ ನೀವು ಐಡಿಯಾ ಕೊಟ್ರಿ, ಅಂಡ್ ಐ ಆಲ್ಸೋ ಲವ್ ದಿ ಐಡಿಯಾ. ಬಟ್ ಮೂಲಭೂತವಾಗಿ ನಿಮಗೆ ಈ ಒಂದು ಟಾಪಿಕ್ಸ್ ಯಾಕೆ ಚರ್ಚೆ ಆಗ್ಬೇಕು ಅಂತ ಅನ್ನಿಸ್ಕೊಂತ ಮಾತಾಡ್ತೀರಾ? ಸರ್, ನಾನು 10 ವರ್ಷದಿಂದ ಕ್ರೈಮ್ ಕವರ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಸೊ ಹಾಗಾಗಿ ಹಲವಾರು ಪ್ರಕರಣಗಳಲ್ಲಿ ಸಾರ್ವಜನಿಕರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಡಿ ಕೆ ರವಿ ಪ್ರಕರಣ, ಸೌಜನ್ಯ ಪ್ರಕರಣ, ನಂದಿತಾ ಪ್ರಕರಣ, ಮತ್ತು ಎಂ ಕೆ ಗಣಪತಿ ಪ್ರಕರಣ, ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ವ್ಯಕ್ತವಾದಂತಹ ಪ್ರತಿಕ್ರಿಯೆ, ಮತ್ತು ಮೊನ್ನೆ ಬಿಪಿನ್ ರಾವತ್ ಅವರ ತೀರ್ಕೊಂಡಾಗ ವ್ಯಕ್ತವಾದಂತಹ ಪ್ರತಿಕ್ರಿಯೆ. ಸೊ ಇದು ಏನು ಹೊಸ ಟಾಪಿಕ್ ಅಲ್ಲ. ಅಂದ್ರೆ ಯಾಕೆ ಒಂದು ಸಮಾಜ ಅಥವಾ ಒಂದು ಜನರ ಗುಂಪು ಈ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಒಂದು ಸೈಕಲಾಜಿಕಲ್ ನೆಲೆಗಟ್ಟಲ್ಲಿ ಇಟ್ಟು ನೋಡೋದು ಹೊಸ, ತೀರಾ ಹೊಸದೇನಲ್ಲ. ಆದ್ರೆ ಇವತ್ತು ನಾವು ಅದನ್ನ ಇನ್ನ ಹೆಚ್ಚು ಹೆಚ್ಚು ಅರ್ಥ ಮಾಡ್ಕೋಬೇಕು, ಇನ್ನ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂತ ನನ್ಗೆ ಯಾಕೆ ಅನ್ಸುತ್ತೆ ಅಂದ್ರೆ, ಐ ಥಿಂಕ್ ಮೋರ್ ದನ್ ಬಿಫೋರ್ ಬಿಕಾಸ್ ಆಫ್ ಮೀಡಿಯಾ, ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಅಂಡ್ ಹೌ ಥ್ರೂ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ ದಿಸ್ ಕ್ಯಾನ್ ಬಿ ಆರ್ ಎಮೋಷನ್ಸ್ ಕ್ಯಾನ್ ಬಿ ಮ್ಯಾನಿಪ್ಯುಲೇಟೆಡ್. ಸೊ ಹಲವಾರು ಸರ್ತಿ ಈ ಎಮೋಷನ್ಸ್ ಮ್ಯಾನಿಪ್ಯುಲೇಷನ್ ಅನ್ನೋದೇನಿದೆ, ದಟ್ ಈಸ್ ಬೀಯಿಂಗ್ ವೆಪನೈಸ್ಡ್ ಟು ಅಚೀವ್ ಸರ್ಟನ್ ಆಬ್ಜೆಕ್ಟಿವ್, ಸರ್ಟನ್ ಪೊಲಿಟಿಕಲ್ ಎಂಡ್ಸ್ ಇನ್ ಆರ್ ಸೊಸೈಟಿ ಟುಡೇ. ಸೊ ಅದು ಮೊದಲಿಗಿಂತ ತುಂಬಾ ಸುಲಭ ಆಗ್ಬಿಟ್ಟಿದೆ, ಮ್ಯಾನಿಪ್ಯುಲೇಟಿಂಗ್ ಎಮೋಷನ್ಸ್ ಆಫ್ ಅ ಲಾರ್ಜ್ ಮಾಸ್ ಆಫ್ ಪೀಪಲ್. ಅದು ತುಂಬಾ ಸುಲಭ ಆಗಿದೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅಂಡ್ ಅದರ್ ಥಿಂಗ್ಸ್ ವಿಚ್ ಆರ್ ಆಸ್ ವಿ ನೋ ವೆರಿ ಓಪನ್ ಟು ಮ್ಯಾನಿಪ್ಯುಲೇಷನ್. ಸೊ ಹಾಗಾಗಿ ನಾವು ಹೌ ಟು ನಮ್ಮನ್ನ ನಾವು ಇದರಿಂದ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದಾಗ ನಾವು ಅದರ ಹೊರತಾದಲ್ಲ, ನಾವು ಸೇರಿದಂತೆ ನಾನು ಮಾತಾಡ್ತಾ ಇರೋದು, ನಾವು ಹಾಗೆ ರಿಯಾಕ್ಟ್ ಮಾಡ್ತೀವಿ. ಸೊ ನಾವು ಯಾಕೆ ಹಾಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನ ನಾವು ಒಂದ್ ಸ್ವಲ್ಪ ಅವೇರ್, ಒಂದ್ ಸ್ವಲ್ಪ ತಿಳುವಳಿಕೆ ತಗೊಂಡ್ರೆ, ಒಂದ್ ಸ್ವಲ್ಪ ಅರಿವು ಮೂಡಿಸ್ಕೊಂಡ್ರೆ, ಬಹುಶಃ ನಾವು ಈ ತರದ ಮ್ಯಾನಿಪ್ಯುಲೇಷನ್ ಮತ್ತು ಈ ತರದ ವೆಪನೈಸೇಷನ್ ಏನ್ ನಡೀತಾ ಇದೆ ಇವತ್ತು ಜಗತ್ತಲ್ಲಿ, ಅದರಿಂದ ಸ್ವಲ್ಪ ನಮ್ಮನ್ನ ನಾವು ರಕ್ಷಿಸ್ಕೋಬೋದೇನೋ, ಒಂದು ಸಣ್ಣ ಅಂತರ ಕಾಯ್ದುಕೋಬೋದೇನೋ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ಇದನ್ನ ಇನ್ನ ಹೆಚ್ಚು ನಾವು ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಇತ್ತೀಚೆಗೆ ಒಂದು ಪುಸ್ತಕ ಬಂದಿತ್ತು, ಶಿವಂ ಶಂಕರ್ ಸಿಂಗ್ ಅನ್ನೋರು ಬರೆದಿರೋದು, ಈಸ್ ಅ ಡೇಟಾ ಸೈಂಟಿಸ್ಟ್, ದ ಆರ್ಟ್ ಆಫ್ ಕನ್ಸ್ಯೂರಿಂಗ್ ಆಲ್ಟರ್ನೇಟ್ ರಿಯಾಲಿಟೀಸ್ ಅಂತ. ಎಲ್ಲರೂ ಈ ಪಾಡ್ಕಾಸ್ಟ್ ಕೇಳೋರು ದಯವಿಟ್ಟು ಆ ಪುಸ್ತಕ ಓದ್ಬೇಕು. ಆ ಪುಸ್ತಕ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ, ಒಂದು ಆಲ್ಟರ್ನೇಟ್ ರಿಯಾಲಿಟಿಯನ್ನ ಕ್ರಿಯೇಟ್ ಮಾಡುವ, ಅದನ್ನ ವೆಪನೈಸ್ ಮಾಡುವ ಒಂದು ಪ್ರಕ್ರಿಯೆ, ಇಟ್ ಈಸ್ ಡೀಪ್ಲಿ ಸೈಕಲಾಜಿಕಲ್. ಒಬ್ಬ ಮನುಷ್ಯ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಆ ಪ್ರಾಸೆಸ್ ಅನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾನೆ, ಆಲ್ಟರ್ನೇಟ್ ರಿಯಾಲಿಟೀಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಈ ಆಲ್ಟರ್ನೇಟ್ ರಿಯಾಲಿಟೀಸ್ ಅನ್ನ ನಾವು ಕೂಡ ನಮ್ಮಷ್ಟಕ್ಕೆ ನಾವೇ ಕ್ರಿಯೇಟ್ ಮಾಡ್ಕೊಳ್ತಾನೂ ಇರ್ತೀವಿ, ಫಾರ್ ವೇರಿಯಸ್ ಕಾಗ್ನಿಷನ್ ಬಯಾಸಸ್ ಅಂಡ್ ರೀಸನ್ಸ್. ಅದು ಒಂದು ಭಾಗ. ಅದನ್ನೇ ಮ್ಯಾನಿಪ್ಯುಲೇಟ್ ಮಾಡಿ ಇವತ್ತು ಅದು ವೆಪನೈಸ್ ಕೂಡ ಆಗ್ತಾ ಇರೋದ್ರಿಂದ ನಮ್ಮ ಸಮಾಜ, ರಾಜಕೀಯ, ಹಲವಾರು ನಮ್ಮ ಪ್ರಜಾಪ್ರಭುತ್ವ ಹಲವಾರು ಇದ್ರ ಮೇಲೆ ನಿಂತಿರೋದ್ರಿಂದ ನಾವು ಇದನ್ನ ಹೆಚ್ಚೆಚ್ಚು ಆಳವಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ರ ವಿರುದ್ಧ ಇರುವ ಬಿಗ್ಗೆಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ನನಗನ್ಸುತ್ತೆ. ಆದ್ರಿಂದ ಈ ಬಗ್ಗೆ ಇನ್ನ ಹೆಚ್ಚೆಚ್ಚು ಚರ್ಚೆ ಆಗ್ಬೇಕು, ಮತ್ತು
ನನಗನ್ಸೋದು ಇದು ಯಾವುದೋ ಒಂದು ದೂರದ ಉದಾಹರಣೆಗಳನ್ನ ತಗೊಂಡು ಹೇಳಿದ್ರೆ ಜನಕ್ಕೆ ಅರ್ಥ ಆಗ್ಲಾರ್ದು. ಆದ್ರೆ ಕರ್ನಾಟಕದಲ್ಲೇ ಕಳೆದ 5-10 ವರ್ಷದಲ್ಲಿ ನಡೆದಿರುವ ಅನೇಕ ಪ್ರಕರಣಗಳನ್ನ ಇಟ್ಕೊಂಡು ನಾವು ಇದನ್ನ ಚರ್ಚೆ ಮಾಡಿದ್ರೆ ಇನ್ನ ಜನಕ್ಕೆ ಹೆಚ್ಚು ಅರ್ಥ ಆಗುತ್ತೆ ಅಂತ ನನಗನ್ನಿಸ್ತು. ಅದಕ್ಕೆ ಹೇಳಿದೆ ಆದಿತ್ಯ ನಮಗೆ ವೆಪನೈಸ್ ಅಂತ ಒಂದು ಪದ ಬಳಸಿದ್ರು. ಸೋಷಿಯಲ್ ಮೀಡಿಯಾ ಅಭಿಪ್ರಾಯಗಳನ್ನ ಈ ನಡುವೆ ವೆಪನೈಸ್ ಮಾಡಿದ್ದಾರೆ. ವೆಪನೈಸ್ ಅಂದ್ರೆ ಏನು? ನಾವು ಇದನ್ನೆಲ್ಲ ತುಂಬಾ ಈಸಿಯಾಗಿ ಬಳಸ್ತಾ ಹೋಗ್ತೀವಿ. ಅಂದ್ರೆ ಇವಾಗ ಉದಾಹರಣೆ ಕೊಡಬೇಕು ಅಂದ್ರೆ ಹಳೆ ಕಾಲದಲ್ಲಿ ಅಂದ್ರೆ ಬಿಫೋರ್ ಇಂಟರ್ನೆಟ್ ಯಾವ್ದಾದ್ರು ಒಬ್ಬ ವ್ಯಕ್ತಿ ತುಂಬಾ ಜನಕ್ಕೆ ತಲುಪಿಸ್ಬೇಕು ಅಂದ್ರೆ ಅವನು 100 ರ್ಯಾಲಿ ಮಾಡ್ಬೇಕು. ಅವನ ಕೆಳಗಡೆ ಇರೋ ಸೆಕೆಂಡರಿ ಲೀಡರ್ಸ್ ಅವರು ಗಲ್ಲಿ ಗಲ್ಲಿಗೆ ರೋಡ್ ರೋಡ್ಗೆ ತಿರುಗಿ ಅವನ ಅಭಿಪ್ರಾಯಗಳನ್ನ ಅವ್ರಿಗೆ ಅರ್ಥ ಆದಂಗೆ ಜನರಿಗೆ ಮುಟ್ಟಿಸ್ಬೇಕಾಗಿತ್ತು. ಸೊ ಇದಕ್ಕೆಲ್ಲ ಒಂದಷ್ಟು ಟೈಮ್ ತಗೋತಾ ಇತ್ತು, ರೈಟ್? 1 ವರ್ಷ, 2 ವರ್ಷ, 5-6 ವರ್ಷ ಹಂಗೆ ತಗೋತಾ ಇತ್ತು. ಅಂದ್ರೆ ವೆಪನೈಸ್ ಹೆಂಗಾಗಿದೆ ಅಂದ್ರೆ ಈ ಇವಾಗ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಅಥವಾ ಒಂದು ವಿಡಿಯೋನಲ್ಲಿ ಇಡೀ ದೇಶನೇ ನೋಡೋ ಹಂಗೆ ಆಗ್ಬಿಡಿದೆ. ಇದು ಒಂದು ಅಫ್ಕೋರ್ಸ್ ಇದು ತುಂಬಾ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಟೆಕ್ನಾಲಜಿಯಿಂದ ಇನ್ಫ್ಲೂಯೆನ್ಸ್. ವೆಪನೈಸ್ ಹೆಂಗೆ ಅಂದ್ರೆ ಬರೀ ಒಂದು ಭಾಗನ ಕಟ್ ಮಾಡಿ ಅಥವಾ ಒಂದೇ ಭಾಗನ ಮಿಕ್ಕಿದ ಯಾವುದು ಪಾರ್ಟ್ಗಳನ್ನು ತೋರಿಸ್ತೇವೆ, ಬರೀ ಅದೇ ಒಂದು ಪಾರ್ಟ್ನೇ ತೋರಿಸಿ ನಿಮ್ಮ ಭಾವನೆಗಳನ್ನ ಕೆರಳಿಸ್ಬೋದು. ಅಥವಾ ನೋಡು ಅವನು ನಿಮ್ ಬಗ್ಗೆ ಹಿಂಗಂದ ಅಂತ ಹೇಳ್ಬಿಟ್ಟು ಒಂದೇ ಒಂದು ಪಾರ್ಟ್ನ ತಿರುಚಿ ತೋರಿಸ್ಬೋದು. ಅಥವಾ ಅದ್ರ ಉಲ್ಟಾನು ಮಾಡ್ಬೋದು, ಏ ಅವನ್ ಹಂಗಲ್ಲ ಹೇಳಿದ್ದು, ಹಿಂಗ್ ಮಾತ್ರ ಹೇಳಿದ್ದು ಅಂತ ಒಂದೇ ಒಂದು ಭಾಗ. ಇದೆಲ್ಲವನ್ನು ನಾವು ವೆಪನೈಸ್ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ಆಯುಧವನ್ನಾಗಿ ಬಳಸಿ ಸುಳ್ಳು ಸುದ್ದಿಯನ್ನ ಅಥವಾ ಇವ ಯಾರಾದ್ರೂ ಒಬ್ರು ಒಂದು ಜೋಕ್ ಕಟ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಯಾವ್ದ್ರ ಮೇಲಾದ್ರೂ ಒಂದು ಜೋಕ್ ಕಟ್ ಮಾಡಿದ್ರೆ ಆ ಜೋಕು ಇದು ಜೋಕು ಅಂತ ಹೇಳೋ ಒಂದು ಭಾಗನೇ ನಾವು ಕತ್ತರಿಸ್ಬಿಟ್ಟು ಅದನ್ನೇ ನಾವು ಸ್ಪ್ರೆಡ್ ಮಾಡ್ಬೋದು. ಹಾಗಾಗಿ ಈ ತರ ಒಂದು ಡೈನಾಮಿಕ್ಸ್ ಅಲ್ಲಿ ನಾವು ಇದನ್ನೆಲ್ಲ ವೆಪನೈಸ್ಡ್ ಅಂತ ನಾವು ಕರಿತಾ ಇದ್ದೀವಿ. ಸೊ ಅದು ಮುಖ್ಯ. ಬಟ್ ಈ ಪಾಡ್ಕಾಸ್ಟ್ ಅಲ್ಲಿ ನಾವು ಬಹುಶಃ ಒಂದು ಪದನ ತುಂಬಾ ಜಾಸ್ತಿ ಬಳಸ್ತೀವಿ ಅನ್ನೋ ಸಂಶಯ ನನಗಿದೆ. ಆ ಪದ ಕಾಗ್ನಿಟಿವ್ ಬಯಾಸ್ ಅನ್ನೋ ಇಂಗ್ಲಿಷ್ ಪದ. ಸುಷ್ಮಾ ಪ್ಲೀಸ್, ಕಾಗ್ನಿಟಿವ್ ಬಯಾಸ್ ಅಂದ್ರೆ ಏನು ಅಂತ ಒಂದ್ ಸ್ವಲ್ಪ ಸರಳೀಕರಿಸಿ ಕನ್ನಡದಲ್ಲಿ. ಕಾಗ್ನಿಟಿವ್ ಫಸ್ಟ್ ವರ್ಡ್ ಈಸ್ ಕನ್ನಡದಲ್ಲಿ ನಾವು ಅರಿವು ಅಂತ ಹೇಳ್ತೇವೆ. ಆಕ್ಚುಲಿ ಕನ್ನಡ ಪದದಲ್ಲಿ ಕಾಗ್ನಿಷನ್ ಅಂದ್ರೆ ಅರಿವು. ಆಕ್ಚುಲಿ ಅರಿವು ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಬರುತ್ತೆ, ನಿಮ್ಮ ವಿಚಾರ, ಯೋಚನೆ, ಅದರ ಗ್ರಹಿಸುವಿಕೆ, ಪರ್ಸೆಪ್ಷನ್, ಆಲ್ ಥಿಂಗ್ಸ್ ಆರ್ ಮಿಕ್ಸ್ಚರ್ ಟು ದಿಸ್. ಯಾಕೆ ವ್ಯಕ್ತಿಗೆ ಈ ಏನು ಕಾಗ್ನಿಷನ್ ಅಂತ ನಾವು ಹೇಳ್ತೇವೆ? ನೀವು ಹೇಳಿದಾಗೆ ಒಂದು ವಿಚಾರನ ನಾವು ಸೀನ್ ಮಾಡ್ತೇವೆ ಅಥವಾ ನಾವು ನೋಡ್ತೇವೆ, ಪರ್ಸೀವ್ ಮಾಡ್ತೇವೆ. ಪರ್ಸೀವ್ ಮಾಡಿದ್ಮೇಲೆ ಅದನ್ನ ಇಂಟರ್ಪ್ರಿಟ್ ಮಾಡ್ತೇವೆ. ಇಂಟರ್ಪ್ರಿಟ್ ಅಂದ್ರೆ ಅದಕ್ಕೆ ಇದೇ ಅರ್ಥ ಅಥವಾ ಇದೇ ವಿಚಾರ, ಹೀಗೆ ಆಗುತ್ತೆ, ಅದು ಹೀಗೆ ಆಗ್ಬೋದು, ಹಾಗೂ ಆಗ್ಬೋದು, ಬಟ್ ಇಟ್ ಕಮ್ ಟು ದ ಜಂಪ್ ಟು ದ ಕನ್ಕ್ಲೂಷನ್ ಅಥವಾ ಇಂಟರ್ಪ್ರಿಟೇಷನ್. ದ ವಾಟ್ ಯು ಸೆನ್ಸ್ ಇಟ್, ನೀವೇನ್ ನೋಡ್ತೀರಿ ಅದನ್ನ ಪರ್ಸೆಪ್ಷನ್ ಅದೇ ತರ ಮಾಡಿದ್ರೆ ಪರವಾಗಿಲ್ಲ. ಪರ್ಸೆಪ್ಷನ್ ಅಲ್ಲಿ ಎರರ್ ಆಯ್ತು ಅಂದ್ರೆ ನಿಮ್ಮ ಕಾಗ್ನಿಷನ್ ಅಲ್ಲಿ ಅಥವಾ ವಿಚಾರಾತ್ಮಕದಲ್ಲಿ ಅಥವಾ ಅರಿವು ಮೂಡಿಸುವಾಗ ಅಥವಾ ಅರಿವು ತೆಗೊಳ್ಳುವಾಗ ಅದರಲ್ಲಿ ದೋಷ ಅಥವಾ ತೊಂದರೆ, ನ್ಯೂನತೆ ಕಾಣಿಸ್ಕೊಳ್ಬಹುದು. ದ ಸೇಮ್ ವೇ ಅದೇ ಪರ್ಸೆಪ್ಷನ್ ನ ಸರಿಯಾಗಿ ಹಾಗೆ ತಗೊಂಡು ಅದನ್ನ ಇಂಟರ್ಪ್ರಿಟ್ ಅದೇ ರೀತಿ ಮಾಡಿದ್ರೆ ಸೊ ಅದರಲ್ಲಿ ನಿಮಗೆ ಯಾವುದೇ ತೊಂದರೆ ಕಾಣಿಸ್ಕೊಳ್ಳೋದಿಲ್ಲ. ಎವ್ರಿಥಿಂಗ್ ದ ಹೌ ಯು ಪರ್ಸೀವ್ ದ ಥಿಂಗ್ಸ್ ಅಥವಾ ಆಬ್ಜೆಕ್ಟ್, ಈವೆಂಟ್, ಸಿಚುವೇಶನ್ ಯಾವುದೇ ಇರಲಿ, ಸೊ ಅದರ ಬೇಸ್ ಮೇಲೆ ನಿಮ್ಮ ಇಮೋಷನ್ಸ್, ಯುವರ್ ಫೀಲಿಂಗ್ಸ್ ಅಂಡ್ ಯುವರ್ ಬಿಹೇವಿಯರ್ ವಿಲ್ ವರ್ಕ್. ಒಂದು ಒಂದು ರಿಯಲ್ ಲೈಫ್ ಒಂದು ಎಕ್ಸಾಂಪಲ್ ಕೊಡಿ ಮೇಡಮ್. ಒಂದು ಸಿಂಪಲ್ ಎಕ್ಸಾಂಪಲ್, ನಾವೊಂದು ಎಕ್ಸಾಮ್ ಬರಿತೇವೆ ಅನ್ಕೊಳ್ಳಿ, ನಾಳೆ ಒಂದು ಸಡನ್ ಆಗಿ, ಸಡನ್ ಬೇಡ, ಈವನ್ ಪ್ರಿಪೇರ್ಡ್ ಒನ್ ಆದ್ರೂ ಕೂಡ ಒಂದು ಎಕ್ಸಾಮ್ ಇದೆ ಅಂತ ಅನ್ಕೊಂಡ್ರೆ ಇಮಿಡಿಯೇಟ್ ಥಾಟ್, ಓ ನಾನು ಪಾಸ್ ಆಗ್ತೇನೋ ಇಲ್ವೋ, ಐ ಕ್ಯಾನಾಟ್ ಪಾಸ್. ಇಮಿಡಿಯೇಟ್ ಫೀಲಿಂಗ್ಸ್ ಏನ್ ಬರುತ್ತೆ, ಫಿಸಿಯೋಲಾಜಿಕಲ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ, ಟೈರ್ಡ್ನೆಸ್ ಅಥವಾ ಓದ್ಲಿಕ್ಕೆ ಉದಾಸ್, ಲೇಜಿನೆಸ್, ಎನಿಥಿಂಗ್. ಬಿಹೇವಿಯರ್ ಏನಾಗುತ್ತೆ ಸ್ಟಾರ್ಟ್, ಓಕೆ
ಫುಲ್ ಟೈಮ್ ಫೋನ್ ಅಲ್ಲಿ ಹಿಡಿಯೋದು ಅಥವಾ ಫುಲ್ ಟೈಮ್ ಆನ್ಲೈನ್ ಅಥವಾ ಲ್ಯಾಪ್ಟಾಪ್ ಆರ್ ಗೇಮ್ಸ್ ಆರ್ ಎನಿಥಿಂಗ್ ಅಂಡ್ ಎಂಡ್ ಆಫ್ ದಿ ಡೇ ರಿಸಲ್ಟ್ ವಿಲ್ ಬಿ ಫೇಲ್ ಅನ್ಕೊಳ್ಳಿ ಆ ಥಾಟ್ಗೆ ಕರೆಕ್ಟ್ ಆಗಿ ಎಕ್ಸಾಮ್ ಯು ಆರ್ ಫೇಲ್ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಥಾಟ್ ವಿಲ್ ಬಿ ಕನ್ಫರ್ಮ್ಡ್ ಯು ವಿಲ್ ಗೆಟ್ ದಟ್ ಓ ನಾನ್ ಯೂಸ್ಲೆಸ್ ಐ ಕ್ಯಾನಾಟ್ ಡೂ ದಿಸ್ ಅನ್ನೋದು ಸೊ ಇದೇ ತರ ನೀವು ಯಾವುದೇ ವಿಚಾರ ಈವನ್ ಈಗ ಸೆಲೆಬ್ರಿಟೀಸ್ ಪೀಪಲ್ ಅಥವಾ ಹೀರೋಸ್ ಅಥವಾ ಪೀಪಲ್ ಹೂ ಇಸ್ ವೆರಿ ಅವ್ರ ಬಗ್ಗೆ ಕೂಡ ಆ ಒಂದು ಥಾಟ್ ಯಾಕೆ ಬರುತ್ತೆ ನಮಗೆ ಅದೊಂದು ಅಫೆಕ್ಷನ್ ಫೀಲಿಂಗ್ಸ್ ಅವ್ರ ಬಗ್ಗೆ ನಾವು ಏನೋ ಒಂದು ವಿಚಾರ ಇಟ್ಕೊಂಡಿರೋದು ಪಾಸಿಟಿವ್ ಯಾ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಇಸ್ ಸೆಕೆಂಡ್ರಿ ಬಟ್ ಆ ಅಫೆಕ್ಷನ್ ಅಂತ ಇರುತ್ತೆ ಅದರ ಬೇಸ್ ಮೇಲೆ ನಮ್ಮ ಕಾಗ್ನಿಷನ್ ವಿಲ್ ಸ್ಟಾರ್ಟ್ ಟು ವರ್ಕ್ ಸೊ ರಿಸಲ್ಟ್ ಅಥವಾ ನಿಮ್ಮ ಏನು ಫಾರ್ಮ್ ಕನ್ಫರ್ಮ್ ಆಗಕ್ಕೆ ಕಾಗ್ನಿಷನ್ ಲೆವೆಲ್ಗೆ ಹೋಗಕ್ಕೆ ಅಥವಾ ಅದನ್ನ ಫಿಕ್ಸ್ಡ್ ಮಾಡಕ್ಕೆ ಥಾಟ್ ವಿಲ್ ಬಿ ಸ್ಟಾರ್ಟ್ ಟು ಆಕ್ಟ್ ಈ ತರ ಸೊ ಇನ್ ಫ್ಯಾಕ್ಟ್ ಈಗ ನೀವು ಹೇಳೋ ಪ್ರಕಾರ ಈಗ ಫೇಕ್ ನ್ಯೂಸ್ ಅಥವಾ ಅರ್ಧ ನ್ಯೂಸ್ನ ನಂಬೋ ತರ ಮತ್ತೆ ಅರ್ಧ ಹಾಕದೇ ಇರೋ ತರ ಮ್ಯೂಟ್ ಮಾಡೋ ತರ ಈ ವಿಷಯದಲ್ಲೂ ಅದೇ ತಗೋಬಹುದು ವಾಟ್ ದೇ ಗೇನ್ ಇಟ್ ವಾಟ್ ಇಸ್ ದಟ್ ಮೇಬಿ ಸಮಥಿಂಗ್ ಇನ್ ಅ ನೆಗೆಟಿವ್ ವೇ ಯಾ ಪಾಸಿಟಿವ್ ವೇ ದೇ ವಾಂಟ್ ಟು ಡೂ ಸಮಥಿಂಗ್ ಅಂಡ್ ದೇ ಆರ್ ಡೂಯಿಂಗ್ ಇಟ್ ಅಂಡ್ ಇಟ್ ಮೈಟ್ ಬಿ ದ ರಿಸಲ್ಟ್ ಏನು ಒಳ್ಳೇದು ಅವರಿಗೆ ಪಾಪ್ಯುಲಾರಿಟಿ ಸಿಗುತ್ತಾ ಅಥವಾ ಏನಾದರೂ ಅದರಿಂದ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರಾ ಈ ತರ ವಿಚಾರ ಎಂಡ್ ಆಫ್ ದೇ ಆರ್ ಇಂಟರ್ಪ್ರಿಟೇಷನ್ ಆನ್ ದೇ ಆರ್ ಸೆಲ್ಫ್ ಆದಿತ್ಯ ನೀವು ಹೇಳ್ತಾ ಇದ್ರಲ್ಲ ಈಗ ಎಮೋಷನ್ಸ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಆಗಿದೆ ಅಂತ ಬಟ್ ಅದೊಂದೇ ಏನು ದೊಡ್ಡ ಹೊಸ ಫಿನಾಮಿನಾನ್ ಅಲ್ಲ ಅಂದ್ರೆ ಮೀಡಿಯಂ ಬಂದಾಗಿಂದನೂ ಅದನ್ನ ಮ್ಯಾನಿಪುಲೇಷನ್ ಯೂಸ್ ಮಾಡೋದು ನಡೀತಾನೆ ಬಂದಿದೆ ಆಮೇಲೆ ಅದು ಬರೀ ಮೀಡಿಯಾ ಬಗ್ಗೆನೂ ಅಲ್ಲ ಎಲ್ಲಾ ಇದ್ರಲ್ಲೂ ನಡೆಯುತ್ತೆ ಅಡ್ವರ್ಟೈಸ್ಮೆಂಟ್ ಇಸ್ ಬೇಸಿಕಲಿ ಮ್ಯಾನಿಪುಲೇಟಿಂಗ್ ಯುವರ್ ಥಿಂಕಿಂಗ್ ನಿಮಗೆ ನಿಮ್ಮ ಪರ್ಸೆಪ್ಷನ್ ಒಳಗಡೆ ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ಫೀಲಿಂಗ್ ಇಟ್ಬಿಟ್ಟು ನೀವು ಏನಾದ್ರೂ ಯೋಚನೆ ಮಾಡಿದ್ರೆ ಆ ಪ್ರಾಡಕ್ಟ್ ಹೆಸರು ನೆನಪಿಗೆ ಬರಬೇಕು ಅನ್ನೋ ಮಾಡೋದು ಆಮೇಲೆ ಇವಾಗ ಫಾಸ್ಟ್ ಫುಡ್ ಇರೋದನ್ನು ಅಷ್ಟೇ ಅದು ವೆಪನೈಸ್ಡ್ ಏನೋ ನಿಮ್ಮ ಟೇಸ್ಟ್ ಬಡ್ಡಿಗೆ ಅಥವಾ ನಿಮ್ಮ ಬಾಡಿಗೆ ಯಾವುದು ಅಡಿಕ್ಟ್ ಆಗುತ್ತೆ ಅಥವಾ ಯಾವುದು ತುಂಬಾ ಏನೋ ನಿಮಗೆ ಕ್ವಿಕ್ ಆಗಿ ಖುಷಿ ಕೊಡುತ್ತೆ ತಿನ್ನುವಾಗ ಆತರ ಲೈಕ್ ಅದು ನಿಮ್ಮ ಬ್ರೈನ್ ಟೇಕ್ ಓವರ್ ಮಾಡೋಂಗೆ ಅದನ್ನು ಮಾಡ್ತೀರ ರಿಸರ್ಚ್ ಮಾಡಿಬಿಟ್ಟು ಇಂಥದ್ದು ಇವಾಗ ಇಷ್ಟು ಉಪ್ಪು ಹಾಕಿದ್ರೇನೆ ನಿಮಗೆ ಪಾಪ್ಕಾರ್ನ್ ತಿಂದಾದ್ಮೇಲೆ ಕೊಕ್ಕೋ ಕೋಲಾ ಕುಡಿಬೇಕು ಅನ್ಸುತ್ತೆ ಅನ್ನೋದನ್ನ ನೋಡಿ ಅಷ್ಟು ಉಪ್ಪು ಹಾಕ್ಬಿಟ್ಟು ಪಾಪ್ಕಾರ್ನ್ ಮಾಡಿಸ್ತಾರೆ ಸೊ ಹಂಗೆ ಆಗ್ತಿರುವಾಗ ಅದು ಗೊತ್ತಾದ್ರೆ ಇವಾಗ ಫುಡ್ಡಲ್ಲಿ ತುಂಬ ಅವೇರ್ನೆಸ್ ಬರ್ತಿದೆ ಇವಾಗ ಇಂಥದ್ದು ಹಾಕಿದ್ರೆ ತಗೋಬಾರ್ದು ಕಂಟೆಂಟ್ ನೋಡಬೇಕು ಹಿಂದ್ಗಡೆ ಏನೇನು ಹಾಕಿರ್ತಾರೆ ಅನ್ನೋದನ್ನ ನೋಡಬೇಕು ಅನ್ನೋದೆಲ್ಲ ಅವೇರ್ನೆಸ್ ಇದೆ ಸೊ ಮೋಸ್ಟ್ಲಿ ನಾವು ಡಿಸ್ಕಸ್ ಮಾಡ್ಬೇಕಾಗಿರೋದು ಹಂಗೆ ಅನ್ಸುತ್ತೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ರೆ ಸ್ವಲ್ಪ ಒಂದ್ ಸ್ಟೆಪ್ ಹಿಂದೆ ತಗೊಂಡು ಮೆಟಾ ಅನಾಲಿಸಿಸ್ ತರ ಇವಾಗ ನೋಡ್ತಾ ಇರೋದ್ರ ಹಿಂದೆ ಏನೋ ಇದೆ ಸೊ ಜಸ್ಟ್ ರೀಡ್ ದ ಕಂಟೆಂಟ್ಸ್ ಇದು ಯಾರು ಮಾಡಿರೋದು ಯಾಕೆ ಮಾಡಿರ್ಬಹುದು ಇದಕ್ಕೆ ಅವ್ರದ್ದು ಉದ್ದೇಶ ಏನಿರ್ಬೋದು ಅನ್ನೋದು ಒಂದ್ ಸ್ಟೆಪ್ ತಗೊಂಡ್ರೆ ನಮಗೆ ಮೋಸ್ಟ್ಲಿ ಅದು ಹೆಲ್ಪ್ ಆಗುತ್ತೆ ಅಂತ ಇವಾಗ ಆಕ್ಚುಲಿ ಇನ್ನೂ ಒಂದು ಬುಕ್ ಇದೆ ಡ್ಯಾನಿಯಲ್ ಕಾನಮೆನ್ ಅಂತ ಬರ್ದಿರೋದು ಥಿಂಕಿಂಗ್ ಫಾಸ್ಟ್ ಅಂಡ್ ಸ್ಲೋ ಅಂತ ಸೊ ಅದರಲ್ಲಿ ಹೇಳ್ತಾರೆ ನಮ್ಮ ಥಿಂಕಿಂಗ್ ಪ್ರೋಸೆಸ್ ಅಲ್ಲಿ ಎರಡ್ ತರದ್ ಇರುತ್ತೆ ಒಂದು ಇನ್ಸ್ಟಿಂಕ್ಟಿವ್ ವೆರಿ ಫಾಸ್ಟ್ ಅದು ತುಂಬಾ ಮುಖ್ಯ ಸರ್ವೈವಲ್ ತುಂಬಾ ಮುಖ್ಯ ಬಟ್ ಮಾಡರ್ನ್ ಸೊಸೈಟಿನಲ್ಲಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಆ ಇನ್ಸ್ಟಿಂಕ್ಟ್ ನ ಮಿಸ್ಯೂಸ್ ಮಾಡಿಕೊಂಡು ತುಂಬಾ ಮ್ಯಾನಿಪುಲೇಷನ್ ನಡೆಯುತ್ತೆ ಅದಕ್ಕೋಸ್ಕರ ನಿಮಗೆ ಸ್ಲೋ ಥಿಂಕಿಂಗ್ ಬೇಕು ಸ್ಲೋ ಡೆಲಿವರೇಟ್ ಥಿಂಕಿಂಗ್ ಇದು ಬೇಕಾಗತ್ತೆ ಅಂತ ಹೇಳ್ತಾರೆ ಮೋಸ್ಟ್ಲಿ ಅದಕ್ಕೋಸ್ಕರನೇ ನಾವು ಈ ಕರೆಂಟ್ ಅಫೇರ್ಸ್ ಜರ್ನಲಿಸಂ ಪಾಲಿಟಿಕ್ಸ್ ಜೊತೆಗೆ ಸೈಕಾಲಜಿ ಎಲಿಮೆಂಟ್ನು ಇಂಟ್ರೊಡ್ಯೂಸ್ ಮಾಡಿರೋದು ಯಾಕೆಂದ್ರೆ ಇಟ್ ಡೈರೆಕ್ಟ್ಲಿ ನಾವು ಒಂದೇನು ಹೇಳ್ಬೋದು ಈ ಪಾರ್ಟಿನವ್ರು ಹಿಂಗೆ ಮಾಡ್ತಿದ್ದಾರೆ ಅಥವಾ ಈ ಐಡಿಯಾಲಜಿನವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಬಟ್ ಇಟ್ಸ್ ಮಚ್ ಡೀಪರ್ ದೆನ್ ದಟ್ ಅವರು ಎಲ್ಲರೂ ಟ್ರೈ ಮಾಡೋದು ಟು ಪ್ಲೇ ಆನ್ ಯುವರ್ ಸೈಕಾಲಜಿ ನಮ್ಮಲ್ಲಿರುವಂಥ ಡಿಫೆಕ್ಟ್ಗಳನ್ನ ತಮ್ಮ ಅನುಕೂಲಕ್ಕೆ ನಮ್ಮ ಥಿಂಕಿಂಗಲ್ಲಿರೋ ಡಿಫೆಕ್ಟ್ಗಳನ್ನ ತಮ್ಮ ಅನುಕೂಲಕ್ಕೆ ಯೂಸ್ ಮಾಡ್ಕೊಳೋದು ಅಂತ So the thing is, advertising alli, see, any medium is trying to convince the other, right? You can say that about any form of storytelling. From ages immemorial, it has always been that. A story is very important to shape the way we are. So in the long run, this is true. But what has accentuated it is,
ಸುಪ್ರೀತ್ ನೀವು ಹೇಳ್ತಾ ಇದ್ದಂಗೆ ನಾವು ಪತ್ರಿಕೆಗಳ ಮೂಲಕ ಮಾಡ್ತಾ ಇದ್ರು, ಹಿಂದೆ ಜಾನಪದ ನಾಟಕಗಳ ಮೂಲಕ ಮಾಡ್ತಾ ಇದ್ರು, ಆಮೇಲೆ ಒಂದು ಫೇಸ್ ಟು ಫೇಸ್ ಮಾಸ್ ಕಮ್ಯುನಿಕೇಶನ್ ಮೂಲಕ ಮಾಡ್ತಾ ಇದ್ರು. ಇವತ್ತಿಗೂ ಒಂದು ಪೊಲಿಟಿಕಲ್ ರ್ಯಾಲಿ ಏನು ಅದೇ ಅಲ್ವಾ? ಅಂಡ್ ಇಟ್ ಬಿಕೇಮ್, ನೀವು ಫಾಸ್ಟ್ ಫುಡ್ ಉದಾಹರಣೆ ಕೊಟ್ರೆ, ಇಟ್ ಬಿಕೇಮ್ ಮಚ್ ಮೋರ್ ಒಂದು ಅದರಲ್ಲಿ ಒಂದು ಸೊಫಿಸ್ಟಿಕೇಶನ್ ಮತ್ತು ಫಿನಿಶ್ ತರದ್ದು ಬಂತು. ಸೊ ವಾಟ್ ಹ್ಯಾಸ್ ಆಕ್ಚುಲಿ ಚೇಂಜ್ಡ್? ಅಡ್ವರ್ಟೈಸಿಂಗ್ ಕೂಡ ಅದೇ. ಸೊ ವಾಟ್ ಹ್ಯಾಸ್ ಆಕ್ಚುಲಿ ಚೇಂಜ್ಡ್ ಇಸ್ ಆಲ್ ದೀಸ್ ಥಿಂಗ್ಸ್ ದಟ್ ವಿ ವರ್ ಡಿಸ್ಕಸಿಂಗ್, ಇದೆಲ್ಲ ಒಂದು ಮಾಸ್ ಆಡಿಯನ್ಸ್ಗೆ ನಾವು ಮಾಡ್ತಾ ಇದ್ದಂತ ಇದು. ಇದು ಯಾವುದು ಟೈಲರ್ ಮೇಡ್ ಅಂಡ್ ಕಸ್ಟಮೈಸ್ ಟು ಈಚ್ ಇಂಡಿವಿಜುವಲ್ ಅಲ್ಲ. ಸೊ ಸೋಷಿಯಲ್ ಮೀಡಿಯಾ ಇವತ್ತೇನ್ ಮಾಡ್ತಾ ಇದೆ ಅಂದ್ರೆ, ಬಿಕಾಸ್ ಆಫ್ ಆಲ್ಗೋರಿಥಮ್ಸ್ ಅಂಡ್ ಕಸ್ಟಮೈಸ್ ಟಾರ್ಗೆಟಿಂಗ್, ನನ್ನ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಬಯಾಸಸ್ ನ ಅಕ್ಸೆನ್ಶಿಯೇಟ್ ಮಾಡುವಂತ ಟೈಲರ್ ಮೇಡ್ ಕಂಟೆಂಟ್ ನ ನನಗೆ ಕೊಡೋದ್ರ ಮೂಲಕ ನಾನು ಒಂದು ಎಕೋ ಚೇಂಬರ್, ಒಂದು ಲೂಪ್ ಅಲ್ಲಿ ಕಳೆದು ಹೋಗುವ ರೀತಿ ಮಾಡಕ್ಕೆ ಸಾಧ್ಯ ಇದೆ. ಅಂಡ್ ದಟ್ ಈಸ್ ವೈ ಇದು ಯಾವಾಗ್ಲೂ ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿರೋ ಕ್ರಿಯೆ ಆದ್ರೂ ಕೂಡ ಇದು ಹೆಚ್ಚು ಹೆಚ್ಚು ವೆಪನೈಸ್ ಆಗಕ್ಕೆ ಸೋಷಿಯಲ್ ಮೀಡಿಯಾ ಯಾಕೆ ಕಾರಣ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಂದ್ರೆ, ಬಿಕಾಸ್ ಆಫ್ ದಿಸ್ ಕಸ್ಟಮೈಸೇಷನ್ ಅಂಡ್ ಯು ಕ್ಯಾನ್ ಗೆಟ್ ಲಾಸ್ಟ್. ಈಗ ನಾನು ಫೇಸ್ಬುಕ್ ಅಲ್ಲಿ ಒಂದು 10 ಕ್ಲಿಕ್ ಮಾಡಿದ್ರೆ ನನ್ನ ಒಪಿನಿಯನ್ಗೆ ತುಂಬಾ ಅಡ್ವರ್ಸ್ ಆದಂತಹ ಯಾವುದೇ ಇದನ್ನ ನಾನು ನೋಡ್ದೇನೆ ಇರ್ಬೋದು ನನ್ನ ಫೇಸ್ಬುಕ್ ಅಲ್ಲಿ. ಸೊ ಹಾಗಾಗಿ ವಿ ಆರ್ ಮೋರ್ ಪ್ರೋನ್ ಟು ದಿಸ್ ಮ್ಯಾನಿಪ್ಯುಲೇಷನ್ ಇನ್ ದಿಸ್ ಏಜ್ ಆಫ್ ಸೋಷಿಯಲ್ ಮೀಡಿಯಾ, ಬಿಕಾಸ್ ದೇರ್ ಆರ್ ನೋಸ್ಟ್ ಸೋಷಿಯಲ್ ಮೀಡಿಯಾ ಇಸ್ ಎನ್ಶೂರಿಂಗ್ ದಟ್ ದೇರ್ ಆರ್ ವೆರಿ ಲೆಸ್ ಅಂಡ್ ಲೆಸ್ ಸ್ಟಿಮುಲೈ ದಟ್ ಚಾಲೆಂಜ್ ಮೈ ಬಯಾಸಸ್. ಇಟ್ ಆಕ್ಚುಲಿ ಇಸ್ ಪರ್ಪೆಚುಯೇಟಿಂಗ್ ಮೈ ಬಯಾಸಸ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್. ಇಟ್ ಇಸ್ ನಾಟ್ ಚಾಲೆಂಜಿಂಗ್ ಮೈ ಬಯಾಸಸ್. ಸೊ ದಟ್ ಇಸ್ ವೈ ಸೋಷಿಯಲ್ ಮೀಡಿಯಾ ಐ ಸೇ ವೆಪನೈಸಸ್ ದಿಸ್ ಕೈಂಡ್ ಆಫ್ ಆಪರೇಷನ್ಸ್. ಆಕ್ಚುಲಿ ಆದಿತ್ಯ ಹೇಳೋದನ್ನ ಒಂದು ಉದಾಹರಣೆಯಾಗಿ ಕೊಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ಅಲ್ಲಿ ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ಎಕ್ಸಾಂಪಲ್ಗೆ ಒಂದು ಒಂದು ಲೆಫ್ಟಿಸ್ಟ್ ನ್ಯೂಸ್ ಪೇಪರ್ ಅಥವಾ ಇವನ್ ರೈಟಿಸ್ಟ್ ನ್ಯೂಸ್ ಪೇಪರ್ ಅಂತಾನೆ ಒಂದು ಇದ್ರೆ, ಅಲ್ಲಿ ಏನಾಗತ್ತೆ ಅಂದ್ರೆ ಅವ್ರ ಇನ್ಫ್ಲೂಯೆನ್ಸ್ ಇಂದ ಆರ್ಟಿಕಲ್ಸ್ ಒಂದು 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 ರೀತಿಯಲ್ಲಿ ಬರ್ಬೋದು. ಅದಕ್ಕೆ ವ್ಯತಿರಿಕ್ತವಾದ ವ್ಯೂ ಪಾಯಿಂಟ್ ಯಾವುದೋ ಒಬ್ಬ ಓದುಗ ಸಿಟ್ ಮಾಡಿ ಲೆಟರ್ ಟು ದ ಎಡಿಟರ್ ಅಂತ ಒಂದು ನೋಟ್ ಅನ್ನ ಬರೆದಿರ್ತಾನೆ. ಹಲವಾರು ಪತ್ರಿಕೆಗಳು ಸೌಜನ್ಯ ಇರೋ ಕಡೆ ಹಾ ಇದು ಒಳ್ಳೆ ಪಾಯಿಂಟ್, ನನಗಿಂತ ವ್ಯತಿರಿಕ್ತವಾದ್ರೂ ನಾನು ಅದನ್ನ ಪಬ್ಲಿಷ್ ಮಾಡ್ತೀನಿ ಅಥವಾ ವ್ಯತಿರಿಕ್ತವಾದ್ರೂ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಅವ್ರು ಬರೆದು ಕಳ್ಸಿದ್ರೆ ನಾನು ಅದನ್ನ ಹಾಕ್ತೀನಿ ಅನ್ನೋದು ಮಾಡ್ತಾರೆ. ಆಮೇಲೆ ಅದೇ ಇನ್ನೊಂದು ಅಂದ್ರೆ ನೀವು ಬೇರೆ ಪತ್ರಿಕೆಗಳನ್ನು ಕೂಡ ಓದ್ಬೋದು. ಆದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ವೆಪನೈಸ್ಡ್ ಅಂದ್ರೆ ಇದಕ್ಕೆ ಬಹುಶಃ ಅದನ್ನ ವೆಪನೈಸ್ಡ್ ಅಂತ, ಫಾರ್ ಎಕ್ಸಾಂಪಲ್ ಗೂಗಲ್ ಆಗ್ಲಿ ಫೇಸ್ಬುಕ್ ಆಗ್ಲಿ ಟ್ವಿಟರ್ ಆಗ್ಲಿ, ನೀವು ಯಾವ್ದರ ಮೇಲೆ ಕ್ಲಿಕ್ ಮಾಡ್ತೀರಾ ಅನ್ನೋದನ್ನ ಗ್ರಹಿಸಿ ಅದು ಓ ನಿಮಗೆ ಇದ್ರ ಬಗ್ಗೆ ಇಷ್ಟ ಇದೆ ಅಂತ ಹೇಳಿ ಅದನ್ನೇ ನಿಮಗೆ ಕಳಿಸ್ತಾ ಹೋಗ್ತಾ ಇರುತ್ತೆ. ರೈಟ್? ಸೊ ನಿಮ್ಗೆ ಯು ಹ್ಯಾವ್ ನೋ ಚಾಯ್ಸ್. ನೀವು ಫೇಸ್ಬುಕ್ ಅಲ್ಲಿ ಹಿಂದೂ ಧರ್ಮ ಸರ್ವಶ್ರೇಷ್ಠ ಅಂತ ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ರೆ ನೀವು ಎಲ್ಲೇ ಹೋದ್ರು ನಿಮ್ಗೆ ಅದನ್ನೇ ತೋರಿಸುತ್ತೆ. ನೀವು ಅದರ ಆಪೋಸಿಟ್ ಟಾಪಿಕ್ ಕ್ಲಿಕ್ ಮಾಡಿದ್ರು ನಿಮ್ಗೆ ಅದನ್ನೇ ತೋರಿಸುತ್ತೆ. ಹಾಗಾಗಿ ಇದನ್ನ ವೆಪನೈಸ್ ಅಂತಾರೆ, ನಿಮಗೆ ಬೇರೆ ಚಾಯ್ಸ್ ಇರಲ್ಲ. ದಟ್ ಇಸ್ ವಾಟ್ ವಿ ಮೀನ್. ಇಸ್ ದಟ್ ರೈಟ್? ಅದಕ್ಕೆ ನಾನು ಎಲಾಬರೇಟ್ ಮಾಡಿ. ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ಇದನ್ನ ಟಚ್ ಕೊಡ್ಬೇಕು ಅಂದ್ರೆ ಏನಾಗುತ್ತೆ, ಅವರು ಈ ಸೋಷಿಯಲ್ ಮೀಡಿಯಾ ಏಮ್ ಮಾಡೋದು ಎಂಗೇಜ್ಮೆಂಟ್. ನೀವು ಕಂಟೆಂಟ್ ಜೊತೆ ಎಂಗೇಜ್ ಎಷ್ಟು ಎಂಗೇಜ್ ಆಗ್ತೀರಾ ಅನ್ನೋದೇ ಅವರಿಗೆ ಮಹಾನ್ ಸತ್ಯ, ಅವ್ರಿಗೆ ಬೇಕಾಗಿರುವಂತ ಸತ್ಯ ಅದು. ಆ ಕಂಟೆಂಟ್ ಏನು ಅನ್ನೋದ್ರ ಬಗ್ಗೆ ಅವ್ರು ಕೇರ್ ಮಾಡಲ್ಲ. ಸೊ ಹೆಂಗೆ ಫೇಸ್ಬುಕ್ ಅಟ್ಲೀಸ್ಟ್ ಹೆಂಗೆ ಶುರುವಾಗಿದ್ದು ಅಂದ್ರೆ, ಅವರು ಕಾಲೇಜ್ ಸ್ಟೂಡೆಂಟ್ಸು ಡಾರ್ಮಲ್ ಇರೋಂಥವ್ರು ಕನೆಕ್ಟ್ ಮಾಡೋದಕ್ಕೆ ಅಂತ ಶುರುವಾಯ್ತು, ಅವ್ರು ಅವ್ರ ಲೈಫ್ ಬಗ್ಗೆ ಶೇರ್ ಮಾಡ್ತಾರೆ ಅಂತ. ಸೊ ಅದನ್ನ ಹೆಂಗೆ ಎಂಗೇಜ್ಮೆಂಟ್ ಮೆಟ್ರಿಕ್ ಅವ್ರು ಟ್ರ್ಯಾಕ್ ಮಾಡ್ತಾರೆ, ನೀವು ಒಬ್ರು ಪ್ರೊಫೈಲ್ ಓಪನ್ ಮಾಡಿದ್ರೆ ನಿಮಗೆ ಅವ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ನೀವು ಅವ್ರದ್ದು ಪೇಜ್ನಲ್ಲಿ ಎರಡು ಮೂರು ಪೋಸ್ಟ್ಗಳನ್ನ ಸ್ಕ್ರಾಲ್ ಮಾಡಿದ್ರೆ ಓ ಅವ್ರು ನಿಮಗೆ ತುಂಬ ಜಾಸ್ತಿ ಗೊತ್ತಿದ್ದಾರೆ, ಆಮೇಲೆ ಅವನಿಗೆ ಇನ್ನೊಂದಿಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ಸೊ ನಿಮಗೆ ಇವ್ರು ಇಷ್ಟ ಅಂತಂದ್ರೆ ಮೋಸ್ಟ್ಲಿ ಅವ್ರ ಫ್ರೆಂಡ್ಸು ಇಷ್ಟ ಇರ್ಬೋದು. ಈ ತರ ಅವ್ರ ಅಲ್ಗಾರಿದಮ್ ಮಾಡಿಬಿಟ್ಟು ನಿಮಗೆ ಫೀಡ್ ಮಾಡಿ
ನೀವು ನೀವು ಕಂಟ್ರೋಲ್ ಅಲ್ಲಿ ಇರಲ್ಲ, ಅವರೇ ಕೊಡ್ತಾ ಹೋಗ್ತಾರೆ. ಓಕೆ, ನಿಮಗೆ ಇದು ನೋಡಿದಿರಾ ಹಂಗಾಗಿ ಇದು ಇಷ್ಟ ಆಗ್ಬೋದು, ಇದು ನೋಡಿದಿರಾ ಇದು ಇಷ್ಟ ಆಗ್ಬೋದು. ಅದೇನಾಗುತ್ತೆ, ಈ ನ್ಯೂಸ್ ಬಂದ್ರೆ ಆಮೇಲೆ ಪೊಲಿಟಿಕಲ್ ವಿಷಯಗಳು ಬಂದ್ಬಿಟ್ರೆ ಅವಾಗ ಏನಾಗುತ್ತೆ, ಆ ಮೆಟ್ರಿಕ್ ಚೇಂಜ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಮುಕುಂದ್ ಪರಿಚಯ, ಮುಕುಂದ್ ಇಷ್ಟ ಅಂತಂದ್ರೆ, ಮುಕುಂದ್ ಆ ಸಿನಿಮಾ ನೋಡಿದ್ರು ಈ ಬುಕ್ ಓದಿದ್ರು ಅಂದ್ರೆ ನನಗೆ ಇಂಟ್ರೆಸ್ಟ್ ಹೌದು, ಯಾಕಂದ್ರೆ ಹಿ ಇಸ್ ಮೈ ಫ್ರೆಂಡ್, ಸೊ ವಾಟ್ ಹಿ ಡಸ್ ಇಸ್ ಇಂಟ್ರೆಸ್ಟಿಂಗ್ ಟು ಮೀ. ಬಟ್ ಏನಾಗುತ್ತೆ, ಅಲ್ಲಿ ಒಂದು ಇದು ನ್ಯೂಸ್ ಬಂದ್ರೆ ಅಥವಾ ಫೇಕ್ ನ್ಯೂಸ್ ಅಥವಾ ಕಾನ್ಸ್ಪಿರಸಿ ಥಿಯರಿಗಳಿತ್ತು ಅಂತಂದ್ರೆ, ನಾನು ಅದನ್ನ ಕ್ಲಿಕ್ ಮಾಡಿದ್ರೆ, ಅದನ್ನ ಓದಿದ್ರೆ, ಫೇಸ್ಬುಕ್ ಏನ್ ಅರ್ಥ ಮಾಡ್ಕೊಳ್ಳಿ, ಓಕೆ ನಿಮಗೆ ಈ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ಬಿಟ್ಟು ಏನ್ ಮಾಡುತ್ತೆ, ಅದೇ ತರದನ್ನ ಹುಡುಕಿ 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 ತಂತು ಕೊಡಕ್ ಶುರು ಮಾಡುತ್ತೆ. ಅದನ್ನ ರಿಯಲಿ ನೀವು ಬಯಾಸ್ಡ್ ಇದ್ರೆ, ಫಾರ್ ಎಕ್ಸಾಂಪಲ್, ಸುಭಾಷ್ ಚಂದ್ರ ಬೋಸ್ ಅವರು ಆಕ್ಸಿಡೆಂಟ್ ಅಲ್ಲಿ ಸತ್ತಿರ್ಲಿಲ್ಲ, ಅವರು ಬದುಕಿದ್ರು, ಅವ್ರು ಇನ್ನೂ ಒಂದ್ ಕಡೆ ಸ್ವಾಮಿ ಆಗ್ಬಿಟ್ಟು ಎಷ್ಟೊಂದು ವರ್ಷ ಬದುಕಿದ್ರು ಅನ್ನೋಂಥದ್ದು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಅಂಡ್ ಇಟ್ ಗೋಸ್ ವಿತ್ ಯುವರ್ ಥಿಂಕಿಂಗ್, ಅದೇನ್ ಮಾಡುತ್ತೆ, ಆ ಥರದ್ ಇರೋ ಜನರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಅದೇ ತರ ಇರೋಂಥವ್ರನ್ನ ಅದು ಕಮ್ಯುನಿಟಿ ಮಾಡ್ಕೊಟ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಎಂಗೇಜ್ಮೆಂಟು ನಿಮಗೆ ಇಷ್ಟ ಇರೋದ್ರಲ್ಲಿ ಜಾಸ್ತಿ ಇರುತ್ತೆ, ಅದ್ರದ್ದು ಅಗೇನೆಸ್ಟ್ ಇದ್ದಿದ್ದನ್ನ ನೀವು ಫಾಲೋ ಮಾಡೋಕ್ಕೂ ಹೋಗಲ್ಲ, ಹುಡ್ಕೋದಕ್ಕೂ ಹೋಗಲ್ಲ. ಸೊ ಅಲ್ಲಿ ಅದು ರ್ಯಾಬಿಟ್ ಹೋಲ್ ಕ್ರಿಯೇಟ್ ಮಾಡಿ ಫುಲ್ ಪವರ್ಫುಲ್ ಲೂಪ್ ಕ್ರಿಯೇಟ್ ಆಗ್ಬಿಡುತ್ತೆ, ನಿಮಗೆ ಬರೀ ಅದೇ ಕಾಣೋಕ್ ಶುರು ಆಗುತ್ತೆ, ಅಂಥವ್ರೇ ಫ್ರೆಂಡ್ಸ್ ಕಾಣೋಕ್ ಶುರು ಆಗ್ತಾರೆ, ಅಲ್ಲಿ ಕಳೆದೋಗ್ಬಿಡ್ತೀರ. ಆ ನ್ಯೂಸ್ ಫೀಡ್ ಮಾಡಿರೋದೇ ಹಂಗೆ, ಅವರು ಈ ಗೂಗಲ್ ಬೇರೆ, ಗೂಗಲ್ ಅಲ್ಲಿ ನೀವು ಹೋಗ್ಬಿಟ್ಟು ಸರ್ಚ್ ಮಾಡ್ತೀರ ನಿಮಗೇನ್ ಬೇಕು ಅನ್ನೋದು, ಬಟ್ ಫೇಸ್ಬುಕ್ ಅಲ್ಲಿ ಸರ್ಚ್ ಆಪ್ಷನ್ ಇಸ್ ನಾಟ್ ದ ಇಂಪಾರ್ಟೆಂಟ್ ಫೀಚರ್. ಅಲ್ಲಿ ಫೀಡ್ ಅಲ್ಲಿ ಏನ್ ಬರ್ತಾ ಹೋಗುತ್ತೆ ಅದ್ರಲ್ಲಿ ನಿಮಗೂ ಕಂಟ್ರೋಲ್ ಇರಲ್ಲ, ಅವರು ತೋರಿಸೋದು. ಸೊ ಹಂಗಾಗಿ ಅದು ಮಲ್ಟಿಪ್ಲೈ ಆಗುತ್ತೆ. ಮತ್ತೆ ಬೇರೆ ಬೇರೆ ಟೆಕ್ನಾಲಜಿ ಬೇರೆ ಬೇರೆ ನುವಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ವಾಟ್ಸಾಪ್ ಅಲ್ಲಿ ಏನು ಫೀಡ್ ಇಲ್ಲ, ಬಟ್ ಸ್ಟಿಲ್ ವಾಟ್ಸಾಪ್ ಈಸ್ ಬೀಯಿಂಗ್ ಯೂಸ್ಡ್ ಬೈ ಪೀಪಲ್. ಆ ವಾಟ್ಸಾಪ್ನ ಹಂಗೆ ಮಾಡಿಟ್ಬಿಟ್ಟಿದ್ದಾರೆ, ಅದ್ರ ಫೇಕ್ ನ್ಯೂಸ್ ಫ್ಯಾಕ್ಟರಿ ಆಗೋಗ್ಬಿಟ್ಟಿದೆ, ಅದನ್ನ ವಾಟ್ಸಾಪ್ ಯೂನಿವರ್ಸಿಟಿ ಅಂತ ಕರೀತಾರಲ್ಲ. ಅದೇನಕ್ಕೆ ಅಂದ್ರೆ, ನಾಟ್ ಬಿಕಾಸ್ ದ ಕಂಪನಿ ಇಸ್ ಅಲ್ಗಾರಿಥಮಿಕಲಿ ಫೀಡಿಂಗ್ ಎನಿಥಿಂಗ್, ಬಟ್ ಜನ ಅದನ್ನ ಯೂಸ್ ಮಾಡುವಂತ ಜನ ಹಿಂಗೆ ಎಷ್ಟು ಈಸಿ ಆಗಿದೆ, ವೆರಿಫಿಕೇಶನ್ ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲ ಸಣ್ಣ ಸಣ್ಣ ಗ್ರೂಪ್ಗಳು, ಅಲ್ಲಿ ಒಂದ್ ಗ್ರೂಪಿಗೆ ಹೋಗಿದ್ದು ಮೆಸೇಜ್ನ ಇನ್ನೊಬ್ರು ನೋಡ್ಬಿಟ್ಟು ಇಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವಾಗ ನ್ಯೂಸ್ ಪೇಪರ್ ಅಲ್ಲಿ ಬಂತು ಅಂದ್ರೆ ಎಲ್ಲರಿಗೂ ಒಂದೇ ನ್ಯೂಸ್ ಪೇಪರ್ ಬರುತ್ತೆ, ಎಲ್ಲಾರ ಮನೆಗೂ ಒಂದ್ ನ್ಯೂಸ್ ಪೇಪರ್ ಬರುತ್ತೆ, ಅದನ್ನ ನೋಡ್ಬಿಟ್ಟು ಮಲ್ಟಿಪಲ್ ಪೀಪಲ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ರಿಯಾಕ್ಷನ್ಸ್. ಇವಾಗ ಪ್ರೈಸ್ ಬಗ್ಗೆ ಹೇಳ್ತಾರೆ, ಈಗ ನಮ್ಮ ಇಂಡಿಯಾದಲ್ಲಿ ಎಂ ಆರ್ ಪಿನ ಪ್ಯಾಕೆಟ್ ಮೇಲೇನೆ ಪ್ರಿಂಟ್ ಮಾಡಿರ್ತಾರೆ, ಬಟ್ ಎಷ್ಟೊಂದು ದೇಶಗಳಲ್ಲಿ ಪ್ರೈಸ್ನ ಪ್ರಾಡಕ್ಟ್ ಮೇಲೆ ಹಾಕಿರಲ್ಲ, ಅದನ್ನ ರಿಟೈಲರ್ಸ್ ಡಿಸೈಡ್ ಮಾಡ್ತಾರೆ ಎಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಏನಾಗುತ್ತೆ, ಒಂದೊಂದು ಅಂಗಡಿನ ಸೇಮ್ ಪ್ರಾಡಕ್ಟ್ ಒಂದೊಂದು ಅಂಗಡಿನಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ. ಸೊ ಇವಾಗ ಏನಾಗಿದೆ ಅಂದ್ರೆ, ಕಂಟೆಂಟ್ ಹಂಗಾಗತ್ತೆ, ಒಬ್ಬೊಬ್ರಿಗೆ ಒಂದೊಂದು ತರದ ಕಂಟೆಂಟು ಸಿಗೋಕ್ ಶುರು ಆಗುತ್ತೆ, ಅದು ಇನ್ನೊಬ್ರಿಗೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಒಂದ್ ಮನೇಲಿ 4 ಜನ ಇದ್ರೆ ಅಪ್ಪ ಅಮ್ಮಂದ್ರಿಗೆ ಮಕ್ಕಳು ಏನ್ ನ್ಯೂಸ್ ಬರ್ತಾ ಇದೆ ಅವರಿಗೆ, ಅವ್ರು ಏನ್ನ ಫಾಲೋ ಮಾಡ್ತೀರಾ ಅನ್ನೋದು ಅಪ್ಪ ಅಮ್ಮಂದ್ರಿಗೆ ಕ್ಲೂ ಇರಲ್ಲ. ಸೊ ಆತರ ಆಗೋದಕ್ಕೆ ಸಾಧ್ಯ ಇತ್ತು. ಇವಾಗ ರಷ್ಯಾ ಕೊಲ್ಯೂಷನ್ ಅಮೆರಿಕದಲ್ಲಿ ಆಯ್ತಲ್ಲ, ಇವಾಗ ಎಲೆಕ್ಷನ್ ಮ್ಯಾನಿಪುಲೇಟ್ ಮಾಡೋದಕ್ಕೆ ರಷ್ಯನ್ಸ್ ಆಡ್ಸ್ ಯೂಸ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ, ಅದನ್ನ ಮೈಕ್ರೋ ಟಾರ್ಗೆಟ್ ಮಾಡ್ಬೋದಿತ್ತು. ಇವಾಗ ಬ್ಲಾಕ್ ಲೈವ್ಸ್ ಮ್ಯಾಟರ್ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಇರೋಂಥವ್ರಿಗೆಲ್ಲ ಒಂದು ಮೆಸೇಜಿಂಗ್ ಕೊಡೋದು, ಅದ್ರದ್ದು ಆಪೋಸಿಟ್ ಇರೋರಿಗೆ ಇನ್ನೊಂದು ಕೊಟ್ಬಿಟ್ಟು ಅವರಿಬ್ರು ಜಗಳ ಆಡೋದು ಮಾಡೋದು. ಸೊ ಅದು ಬೇಸಿಕಲಿ ಅವ್ರದ್ದು ಟೆಕ್ನಿಕ್ ಇದ್ದಿದ್ದು. ಈಗೇನ್ ಮಾಡ್ತಿದಾರೆ, ಎಲ್ಲ ಆಡ್ಸ್ನು ಪಬ್ಲಿಷ್ ಮಾಡ್ತಿದಾರೆ, ಎಲ್ಲರೂ ಹೋಗ್ಬಿಟ್ಟು ನೋಡ್ಬೋದು ಯಾವ್ಯಾವ ಆಡ್ಸ್ನ ಯಾರ್ಯಾರು ಪಬ್ಲಿಷ್ ಮಾಡ್ತಿದಾರೆ ಫೇಸ್ಬುಕ್ ಅಲ್ಲಿ ಅಂತ ನೋಡ್ಬೋದು. ಇದು ಆಗೋದು ಬರೀ ಆಡ್ಸಿಗೆ. ಬಟ್ ಆರ್ಗ್ಯಾನಿಕ್ ಕಂಟೆಂಟ್ ಅಂತ ಇದೆ. ಇವಾಗ ನಿಮಗೆ ನರೇಂದ್ರ ಮೋದಿ ಫ್ಯಾನ್ ಕ್ಲಬ್ ಅಂತ ಒಂದು ಪೇಜ್ ಇದ್ರೆ ಅಥವಾ ಒಂದು ಗ್ರೂಪ್ ಇದ್ರೆ, ಅದು ಆಡ್ ಅಲ್ಲ, ಅದು ಆರ್ಗ್ಯಾನಿಕ್ ಗ್ರೂಪ್. ಇವಾಗ ಒಂದು ವಾಟ್ಸಾಪ್ ಗ್ರೂಪ್, ಇವಾಗ ನಮ್ಮ ಜೆ ಪಿ ನಗರ ಮೋದಿ ಫ್ಯಾನ್ಗಳ ಸಂಘ ಅಂತ ಒಂದು ಗ್ರೂಪ್ ಮಾಡಿದ್ರೆ ಅದರಲ್ಲಿ ಬರೋ ಕಂಟೆಂಟ್ ಎಲ್ಲ ಆರ್ಗ್ಯಾನಿಕ್, ಬಟ್ ವರ್ಕ್ ಆಗೋದು ಸೇಮ್ ವೇ. ನಿಮಗೆ ಒಂದು 20 ಫಾರ್ವರ್ಡ್ಸ್ ಕಳಿಸೋದಕ್ಕೂ ಆಡ್ಸ್ ತೋರಿಸೋದಕ್ಕೂ ಅದೇ ತರ ನಡೆಯುತ್ತೆ. ಎಸೆನ್ಷಿಯಲಿ ಹಿಂಗ ಅರ್ಥ ಮಾಡ್ಕೋಬೋದು ಸರ್, ವಾಟ್ ಎವರ್ ಸೆಡ್ ಅಂಡ್ ಡನ್ ನ್ಯೂಸ್ ಪೇಪರ್ ಆರ್ ಅ ಟೆಲಿವಿಷನ್ ಚಾನೆಲ್ ಆಲ್ಸೋ ಇಸ್ ಸ್ಟಿಲ್ ಅ ಪಬ್ಲಿಕ್ ಸ್ಫಿಯರ್. ಅಲ್ಲಿ ನೀವು ಇದ್ದೀರಾ, ನಾನು ಇದ್ದೀನಿ, ಬರೆಯೋನು ಇದ್ದಾನೆ, ಓದೋನು ಇದ್ದಾನೆ, ನೂರಾರು ಓದೋಗರು ಇದ್ದಾರೆ. ಸೊ ಅದಿನ್ನ ಪಬ್ಲಿಕ್ ಸ್ಫಿಯರ್. ಸೊ ಸೋಷಿಯಲ್ ಮೀಡಿಯಾದ ಸಮಸ್ಯೆ ಏನು ಅಂದ್ರೆ, ನನ್ನ ಪಬ್ಲಿಕ್ ಸ್ಫಿಯರ್ ಅಲ್ಲಿ ನಾನೊಬ್ಬನೇ ಇರೋದು, ಇಲ್ಲಿ ಬೇರೆ ಯಾರಿಗೂ ಆಕ್ಸೆಸ್ಸೇ ಇಲ್ಲ. ಸೊ ಯಾವಾಗ ಪಬ್ಲಿಕ್ ಸ್ಫಿಯರ್ ಇಷ್ಟು ನ್ಯಾರೋ ಡೌನ್ ಆಗಿ ಸೈಲೋಸ್ ಆಗೋಗುತ್ತೆ, ಅವಾಗ ಈ ಹಲವಾರು ಕಾಗ್ನಿಷನ್ ಬಯಾಸ್ಗಳು ಪರ್ಪೆಚುಯೇಟ್ ಆಗುವ
ಸಮಸ್ಯೆ ಇದೆ. ನೀವು ಎಕ್ಸ್ಪ್ಲೈನ್ ಮಾಡ್ದಂಗೆ ನನ್ನ ಬಯಾಸ್ಗಳು ನನಗೆ ಬರ್ತಾ ಇರೋದ್ರ ಮೂಲಕ ದೇರ್ ಇಸ್ ನೋ ಸ್ಟಿಮುಲೈ ದಟ್ ಚಾಲೆಂಜಸ್ ಮೈ ಬಯಾಸ್. ವೇರ್ ಆಸ್ ಇನ್ ಅ ನ್ಯೂಸ್ ಪೇಪರ್ ಆರ್ ಇನ್ ಇವನ್ ಅ ಟಿವಿ ಚಾನಲ್ ದೇರ್ ಆರ್ ಸ್ಟಿಮುಲೈ ದಟ್ ಚಾಲೆಂಜಸ್ ಮೈ ಬಯಾಸ್. ನಾನು ಯೋಚನೆ ಮಾಡಬೇಕು, ಹೌದು ಇದಂತೆ ನನ್ನ ಅಭಿಪ್ರಾಯ ತಪ್ಪಿರಬಹುದು ಅನ್ನುವ ಒಂದು ಆ ತರದ ಒಂದು ಸ್ಪೇಸ್ಗೆ ಅಲ್ಲಿ ಅವಕಾಶ ಇದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂಥದ್ದೊಂದು ಸ್ಪೇಸ್ಗೆ ಅವಕಾಶ ತುಂಬಾ ತುಂಬಾ ಕಮ್ಮಿ, ಏಕೆಂದ್ರೆ ಅದು ಡಿಸೈನ್ ಆಗಿರೋದೇ ಆ ರೀತಿ. ಆದ್ರಿಂದ ಅಂಡ್ ಇವತ್ತು ಸುಮಾರು ಪೋಲರೈಸ್ ಆಗ್ತಾ, ವರ್ಲ್ಡ್ ಇಸ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಪೋಲರೈಸ್. ಅದಕ್ಕೂ ಕೂಡ ಈ ಪಬ್ಲಿಕ್ ಶ್ರಿಂಕಿಂಗ್ ಆಫ್ ದಿಸ್ ಪಬ್ಲಿಕ್ ಸ್ಫಿಯರ್ ವೇರ್ ದೇರ್ ಇಸ್ ನೋ ಸ್ಕೋಪ್ ಫಾರ್ ಸ್ಟಿಮುಲೈ ದ ಚಾಲೆಂಜಸ್ ಮೈ ಕಾಗ್ನಿಷನ್ ಬಯಾಸಸ್, ಇದು ತುಂಬಾ ಪ್ರಮುಖ ಕಾರಣ ಅಂತ ನನಗೆ ಅನ್ಸುತ್ತೆ. ಸೊ ಪಬ್ಲಿಕ್ ಒಂದು ಪತ್ರಿಕೆ ಅಥವಾ ಒಂದು ಮೀಡಿಯಾದಲ್ಲಿ ಪಬ್ಲಿಕ್ ಸ್ಫಿಯರ್ ಇಸ್ ಅ ಪಬ್ಲಿಕ್ ಸ್ಫಿಯರ್, ಇಲ್ಲಿ ಇಲ್ಲಿ ನಾನು ಒಬ್ಬನೇ ಇದ್ದೀನಿ, ಅದು ಸಮಸ್ಯೆ. ಅಂದ್ರೆ ಇವಾಗ ನೀವು ಇದನ್ನ ಒಂದು ಒಂದು ಲೆಕ್ಕದಲ್ಲಿ ನೋಟಿಸ್ ಹೆಂಗ್ ಮಾಡ್ಬೋದು ಅಂದ್ರೆ, ನಾನು ಉದಾಹರಣೆ ಹೆಂಗೆ ಯಾವ ಉದಾಹರಣೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಇವಾಗ ನೀವು ಫೇಸ್ಬುಕ್ ಅಲ್ಲಿ ಅಥವಾ ಟ್ವಿಟರ್ ಅಲ್ಲಿ ಕೆಲವು ಫೇಸ್ಬುಕ್ ಫ್ರೆಂಡ್ಸ್ ಮೀಟ್ ಆಗ್ತಾರಲ್ಲ, ಮೀಟ್ ಆಗಿ ದೋಸೆಗೋ ಚಿಕನ್ ಕಬಾಬ್ಗೋ ಅಥವಾ ಏನಕ್ಕಾದ್ರೂ ಮೀಟ್ ಆಗಿ ಒಂದು ಪಿಕ್ಚರ್ ಹಾಕ್ತಾರಲ್ಲ, ಯು ಕ್ಯಾನ್ ಸಿ ಇಟ್. ಅಂದ್ರೆ ಅವರಲ್ಲಿ ಒಂದು ಸಿಮಿಲರ್ ಟೇಸ್ಟ್ ಅಥವಾ ಸಿಮಿಲರ್ ಇಂಟ್ರೆಸ್ಟ್ ಇದೆ, ಅದು ಅವ್ರನ್ನ ಒಟ್ಟುಗೂಡಿಸುತ್ತೆ. ಅಂದ್ರೆ ಅದ್ರ ಪರ್ಯಾಯವಾಗಿ ಅಥವಾ ಅವ್ರ ವಿರುದ್ಧವಾಗಿ ಯೋಚನೆ ಮಾಡಿರೋರು ಆ ಒಂದು ಗ್ಯಾದರಿಂಗ್ಗೆ ಆ ಗೆಟ್ ಟುಗೆದರ್ಗೆ ಬಂದಿರೋದು ತುಂಬಾ ಕಮ್ಮಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ದಿಸ್ ಜಸ್ಟ್ ಎ ಎಕ್ಸಾಂಪಲ್ ರೈಟ್, ಅದೇ ತರದ ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಯು ಇಮ್ಯಾಜಿನ್ ದಿಸ್ ಆನ್ ಫೇಸ್ಬುಕ್, ಸೋಷಿಯಲ್ ಮೀಡಿಯಾ, ಟ್ವಿಟರ್, ವಾಟ್ಸ್ಆ್ಯಪ್. ಸೊ ಇದೇ ಅವ್ರದ್ದು ಅದೇ ಆಂಪ್ಲಿಫೈ ಆಗ್ತಾ ಇರತ್ತೆ. ಅಂದ್ರೆ ಇವಾಗ ಸಿ ಟಿ ಆರ್ ಅಲ್ಲಿ ದೋಸೆ ತಿಂದವನು ಅದೇ ಬೆಸ್ಟ್ ಅನ್ಕೊಂತಾ ಇರ್ತಾನೆ, ವಿದ್ಯಾರ್ಥಿ ಭವನ್ ಅಲ್ಲಿ ತಿಂತ ಇರೋನು ಅದೇ ಬೆಸ್ಟ್ ಅನ್ಕೊಂಡಿರ್ತಾನೆ, ಇನ್ ಯಾವನೋ ಒಬ್ಬ ಬಂದು ಚಿಕ್ಕಪೇಟೆನಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಕಣ್ರಪ್ಪ ಅನ್ನೋ ಒಂದು ಅವಕಾಶ ನಿಮ್ಗೆ ನಿಜ ಜೀವನದಲ್ಲಿ ಅಥವಾ ಕ್ಲಾಸ್ ರೂಮ್ ಅಲ್ಲಿ ಆಫೀಸ್ ಅಲ್ಲಿ ಇರ್ಬೋದು. ಬಟ್ ಸೋಷಿಯಲ್ ಮೀಡಿಯಾನಲ್ಲಿ ಅದಿರೋದು ತುಂಬಾ ಕಮ್ಮಿ, ಯಾಕಂದ್ರೆ ಆಲ್ಗೋರಿದಮ್ ನಿಮ್ಮನ್ನ ಟ್ಯೂನ್ ಮಾಡಿರುತ್ತೆ. ಎನಿವೆ, ಸೊ ಸ್ವಲ್ಪ ಸೋಷಿಯಲ್ ಮೀಡಿಯಾ ಬಗ್ಗೆ ಡಿಬೇಷನ್ ಚರ್ಚೆ ಜಾಸ್ತಿ ಆಯ್ತು. ಮೇಡಮ್, ಸುಷ್ಮಾ ಮೇಡಮ್, ಈಗ ಕಾನ್ಸ್ಪಿರಸಿ ಥಿಯರಿ ಅಂತ ಮಾಡ್ತೀವಲ್ವಾ, ಸುಭಾಷ್ ಚಂದ್ರ ಬೋಸ್ ಇನ್ನೂ ಬದುಕಿದ್ದಾರೆ ಅಥವಾ ಸುಶಾಂತ್ ಸಿಂಗ್ ರಾಜ್ಪೂತ್ ನ ಯಾರೋ ಕೊಂದ್ರು ಅಥವಾ ಅವರೇ ಎಲ್ಲೋ ತಲೆ ಮರೆಸ್ಕೊಂಡು ಕ್ವಾಂಟಮ್ ಫಿಸಿಕ್ಸ್ ಮಾಡ್ತಾ ಎಲ್ಲ ಇದೆಯಂತೆಪ್ಪ ನೆಟ್ಟಲ್ಲಿ, ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ರಿಸರ್ಚ್ ಮಾಡ್ತಾ ಇದಾರೆ, ಅವ್ರಿಗೆ ಆಕ್ಟಿಂಗ್ ಬೋರ್ ಆಗೋಗಿತ್ತಂತೆ, ಅದಕ್ಕೆ ಅವ್ರನ್ನ ಅವರೇ ಸಾಯಿಸಿ ಬೇರೆ ಎಲ್ಲೋ ಹೋಗಿ ಈ ತರ ಮಾಡ್ತಾ ಇದಾರೆ ಅಂತ ಒಂದು ಕಾನ್ಸ್ಪಿರಸಿ ಥಿಯರಿ ಇದೆ. ಮನುಷ್ಯ ಈ ತರ ಕಾನ್ಸ್ಪಿರಸಿ ಥಿಯರಿಗಳನ್ನ ಯಾಕೆ ಬೆಳೆಸ್ತಾ ಹೋಗ್ತಾನೆ ಸುಷ್ಮಾ, ಅವನ ಮನಸ್ಸಲ್ಲಿ ಏನಿರುತ್ತೆ? ಓಕೆ ಸರ್, ಇದು ಯಾಕೆ ಅಷ್ಟೊಂದು ಇದು ಯಾಕೆ ಕಾನ್ಸ್ಪಿರಸಿ ಥಿಯರಿ ಮನುಷ್ಯನ ಯಾಕೆ ಅಷ್ಟೊಂದು ಹಿಡಿದು ಮುಟ್ಟಿರುತ್ತೆ, ಹಿಡಿದಿರುತ್ತೆ ಮನಸ್ಸನ್ನ, ಅದನ್ನ ಸ್ವಲ್ಪ ಕರೆಕ್ಟ್ ಮುಖದ ಮೇಡಮ್ ಒಂದು ನಿಮಿಷ ನಾನೊಂದಷ್ಟು ಮಾತಾಡ್ಬಿಡ್ತೀನಿ ಕಾನ್ಸ್ಪಿರಸಿ ಥಿಯರಿಸ್ ಬಗ್ಗೆ, ಆಮೇಲೆ ಮೇಡಮ್ ಉತ್ತರ ಕೊಟ್ರೆ ಅದಕ್ಕಿಂತ ಹೆಚ್ಚು ಥಿಯರಿಟಿಕಲ್ ಫ್ರೇಮ್ ವರ್ಕ್ ಸಿಗುತ್ತೆ ಅನ್ಸುತ್ತೆ. ಓಕೆ ಓಕೆ ಸರಿ, ನಾನು ಅದು ಒಂದ್ ನಿಮಿಷ ಅದು ಕ್ವೆಶನ್ ಮತ್ತೆ ತಗೊಂಡ್ಬಿಡ್ತೀನಿ. ಹಾ ಸರಿ, ಈಗ ನಾನು ಅವಾಗ್ಲೇ ಹೇಳಿದೆ ಆಕ್ಚುಲಾಗಿ ವಾಟ್ ಡಿಫೈನ್ಸ್ ಅಸ್ ಆಸ್ ಅ ಮ್ಯಾನ್ ಕೈಂಡ್ ಇಸ್ ದ ಸ್ಟೋರಿ ದಟ್ ವಿ ಟೆಲ್ ಅಬೌಟ್ ಅವರ್ ಸೆಲ್ಸ್ ರೈಟ್. ಒಂದು ಕತೆಯ ಹಸಿವು ಇದೆಯಲ್ಲ, ಅದು ತುಂಬಾ ದೊಡ್ಡದು ಮನುಷ್ಯನಲ್ಲಿ. ವಿ ಕ್ರೇವ್ ಫಾರ್ ಅ ಗುಡ್ ಸ್ಟೋರಿ. ಸೊ ಅದು ನಾವು ತುಂಬಾ ಎಕ್ಸ್ಪ್ಲಿಸಿಟ್ ಆಗಿ ಎಕ್ಸ್ಪ್ರೆಸ್ ಆಗೋದು ಒಂದು ಸಿನಿಮಾದಲ್ಲೋ ಅಥವಾ ಒಂದು ಕಾದಂಬರಿಯ ಲಿಟ್ರೇಚರ್ ಅಲ್ಲೋ ಮತ್ತೊಂದು ಕಡೆ ಒಂದು ಮಾತ್ರ ನಾವು ಅನ್ಕೋತೀವಿ. ಆದ್ರೆ ನಾವು ಆಕ್ಚುಲಾಗಿ ನಮ್ಮ ನಿಜ ಜೀವನದಲ್ಲೂ ಕೂಡ ವಿ ಆರ್ ಆಲ್ವೇಸ್ ಕ್ರೇವಿಂಗ್ ಫಾರ್ ಅ ಗುಡ್ ಸ್ಟೋರಿ. ದಟ್ ಆಕ್ಚುಲಿ ಕನ್ಫರ್ಮ್ಸ್ ಅವರ್ ಬಯಾಸಸ್ ಅಂಡ್ ಕನ್ಫರ್ಮ್ಸ್ ಅವರ್ ಆರ್ ಪರ್ಪೆಚುಯೇಟ್ಸ್ ಅವರ್ ಬಯಾಸಸ್. ಸೊ ಕಾನ್ಸ್ಪಿರಸಿ ಥಿಯರಿಗಳ ಮೂಲ ಬಹುಶಃ ಒಂದು ವ್ಯವಸ್ಥೆಯ ಬಗೆಗಿನ ಅಪನಂಬಿಕೆ ಕಾನ್ಸ್ಪಿರಸಿ ಥಿಯರಿಯ ಮೂಲ. ನಾವು ಇವತ್ತೇನೊಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿರ್ತೀವಿ, ಆ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ನಂಬಿಕೆ ಇರಲ್ಲ. ಆ ವ್ಯವಸ್ಥೆ ಅನ್ನೋದನ್ನ ತುಂಬಾ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಬಹುದು ಅನ್ನುವ ನಮ್ಮ ಒಳಗಿನ ಒಂದು ಇದು, ದಟ್ ಇಸ್ ವಾಟ್ ಅ ಕಾನ್ಸ್ಪಿರಸಿ ಥಿಯರಿ ಪ್ಲೇಸ್ ಟು.
ನಾವು ನೋಡ್ತಾ ಇರೋದು ಸತ್ಯ ಅಲ್ಲ, ಇದರಿಂದ ಏನೋ ಒಂದು ಭಯಾನಕವಾದಂತಹ ಒಂದು ಷಡ್ಯಂತ್ರ ಅಡಗಿದೆ. ಮತ್ತು ಇದೆಲ್ಲದರ ಮೂಲ ನಮ್ಮ ವ್ಯವಸ್ಥೆಯ ಬಗ್ಗೆ ನಮ್ಮಲ್ಲಿ ಎಲ್ಲರಲ್ಲೂ, ಒಬ್ರು ಇಬ್ರು ಅಂತಲ್ಲ, ಎಲ್ಲರಲ್ಲೂ ಇರಬಹುದಾದಂತ ಅಪನಂಬಿಕೆ. ಮತ್ತು ಅದು ಯಾವಾಗ ಯಾರು ಈಗ ನಮ್ಮನ್ನ ಬೆಂಬಲಿಸೋರು ಆ ವ್ಯವಸ್ಥೆಯನ್ನ ಮ್ಯಾನ್ ಮಾಡ್ತಾ ಇದಾರ, ಆರ್ ದ ಪೀಪಲ್ ಹೂ ಆರ್ ಮ್ಯಾನಿಂಗ್ ದ ಸಿಸ್ಟಮ್ ಟುಡೇ, ಡೂ ಐ ಸಪೋರ್ಟ್ ದೆಮ್, ಡೂ ಐ ಅಪೋಸ್ ದೆಮ್? ಸೊ ಹೌ ಇನ್ ವಾಟ್ ಕಾನ್ಸ್ಪಿರಸಿ ಥಿಯರೀಸ್ ಐ ಬಿಲೀವ್ ಈಸ್ ಡಿಪೆಂಡೆಂಟ್ ಆನ್ ಮೈ ಅಸೋಸಿಯೇಷನ್ಸ್ ವಿತ್ ದ ಪೀಪಲ್ ಹೂ ಆರ್ ಮ್ಯಾನಿಂಗ್ ದ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ಕ್ಯೂ ಆನನ್ ಅಂತ ಅತಿ ದೊಡ್ಡ ಮೋಸ್ಟ್ ಫೇಮಸ್ ಕಾನ್ಸ್ಪಿರಸಿ ಥಿಯರಿ ಈಗ. ಸೊ ಇಡೀ ಜಗತ್ತು ಒಂದಷ್ಟು ಜನ ಲಿಬರಲ್ ಪೀಡೋಫೈಲ್ಸ್ ಇಂದ ನಡೆಸಲ್ಪಡ್ತಾ ಇದೆ. ಅದು ಡೀಪ್ ಸ್ಟೇಟ್, ಅದನ್ನ ಟ್ರಂಪ್ ಡಿಸ್ಟರ್ಬ್ ಮಾಡಕ್ ಹೊರಟಿದ್ರಿಂದ ಟ್ರಂಪ್ ವಿರುದ್ಧ ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನೋದು ಕ್ಯೂ ಆನನ್ ಕಾನ್ಸ್ಪಿರಸಿ ಥಿಯರಿ. ಸೊ ಈಗ ಎಷ್ಟೊಂದ್ ಜನ ಇಂಡಿಯನ್ ಎಕ್ಸಾಂಪಲ್ ಕೊಡಿ ಆದಿತ್ಯ, ಕ್ಯೂ ಆನನ್ ಸ್ವಲ್ಪ ಲಾಂಗ್ ರೇಂಜ್ ಆಗ್ಬಿಡುತ್ತೆ. ಓಕೆ, ಎಸ್. ಸೊ ಈ ಕ್ಯೂ ಆನನ್, ದಿಸ್ ಇಸ್ ವಾಟ್ ಕ್ಯೂ ಆನನ್ ಇಸ್. ಈಗ ಫಾರ್ ಎಕ್ಸಾಂಪಲ್, ಇನ್ನೊಂದು ಅಮೆರಿಕನ್ ಎಕ್ಸಾಂಪಲ್ ಕೊಟ್ಟು ನಾನು ಇಂಡಿಯನ್ ಎಕ್ಸಾಂಪಲ್ ಬರ್ತೀನಿ. ಕ್ಯಾಪಿಟಲ್ ಹಿಲ್ ನಾವ್ ಏನ್ ನೋಡಿದ್ವಿ ಈ ಜನವರಿಲಿ, ಸೊ ಟ್ರಂಪ್ ಹೇಳಿದ್ರು ಎಲೆಕ್ಷನ್ ಆಕ್ಚುಯಲ್ ಆಗಿ ನಾವು ಸೋತಿಲ್ಲ, ನಾವು ಗೆದ್ದಿದ್ವಿ, ದ ಎಲೆಕ್ಷನ್ ವಾಸ್ ಸ್ಟೋಲನ್ ಫ್ರಮ್ ಅಸ್ ಅಂತ. ಸೊ ಎಲೆಕ್ಷನ್ ನಡೆಸುವ ವ್ಯವಸ್ಥೆಯ ಬಗ್ಗೆ ಅವರ ಬೆಂಬಲಿಗರು, ಸೋತ ಪಕ್ಷದ ಬೆಂಬಲಿಗರಿಗೆ ನಂಬಿಕೆ ಇಲ್ಲದೆ ಇದ್ದಾಗ, ಸೊ ನಾನು ಅದನ್ನ ಆ ಕಾನ್ಸ್ಪಿರಸಿ ಥಿಯರಿಯಲ್ಲಿ ನಾನು ನಂಬಿಕೆ, ನನಗೆ ನಂಬಿಕೆ ಬರುತ್ತೆ. ಸೊ ಸುಭಾಷ್ ಚಂದ್ರ ಬೋಸ್ ಸತ್ತಿಲ್ಲ, ಸುಭಾಷ್ ಚಂದ್ರ ಬೋಸ್ ಬದುಕಿದ್ರು, ಅವರು ಇಲ್ಲೆಲ್ಲ ಗುಮ್ನಾಮಿ ಬಾಬಾ ಅಂತ ಇದ್ರು, ಅವರು ರಷ್ಯಾದಲ್ಲಿ ಜೈಲಲ್ಲಿದ್ರು, ಆಮೇಲೆ ನೆಹರು ಅವರನ್ನ ತರಬಹುದಾಗಿತ್ತು, ತರಲಿಲ್ಲ. ಸೊ ನೆಹರು ಬಗ್ಗೆ ನನಗಿರುವ ಒಂದು ಅಪನಂಬಿಕೆ ಏನಿರ್ಬೋದು, ಅದು ಈ ರೀತಿ ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ಇದು ಒಂದು ತುಂಬಾ ವೆರಿ ರೀಸೆಂಟ್ ಎಕ್ಸಾಂಪಲ್ಸ್ ತಗೊಂಡು ಹೇಳೋದಾದ್ರೆ, ನಾನು ಮೂರು ಕರ್ನಾಟಕದ ಮೂರು ಪ್ರಕರಣಗಳನ್ನ, ನಾನು ಆಸ್ ಅ ಕ್ರೈಮ್ ರಿಪೋರ್ಟರ್ ಕವರ್ ಮಾಡಿದ ಮೂರು ಪ್ರಕರಣಗಳನ್ನ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಮೊದಲನೇದು ಕ್ರೊನಲಾಜಿಕಲಿ ಬರೋದಾದ್ರೆ, ಮೊದಲನೇದು ಸೌಜನ್ಯ ಪ್ರಕರಣ. ಧರ್ಮಸ್ಥಳದ ಹತ್ರ ಸೌಜನ್ಯ ಅನ್ನುವ ಒಂದು ಹುಡುಗಿಯ ರೇಪ್ ಅಂಡ್ ಮರ್ಡರ್ ಆಗುತ್ತೆ 2011-12 ಇಸ್ವಿ ಬೇಕು. ಸೊ ಸುಮಾರು ಜನ ಅದರಲ್ಲಿ ಒಂದು ಥಿಯರಿ ಬರುತ್ತೆ, ಏನು ಅಂದ್ರೆ ವೀರೇಂದ್ರ ಹೆಗಡೆ ಅವರ ಅಣ್ಣನ ಮಗ ಈ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದ ಅಂತ. ಸುಮಾರು ಪ್ರತಿಭಟನೆಗಳಾಗುತ್ತೆ, ಅವ್ರನ್ನ ತನಿಖೆ ಮಾಡಬೇಕು, ಅವ್ರು ಬಂಧಿಸ್ಬೇಕು ಅಂತ ಪ್ರತಿಭಟನೆಗಳಾಗಿವೆ. 2013 ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯ, ಹಲವಾರು ಪ್ರಗತಿಪರರು ಈ ಪ್ರತಿಭಟನೆಯನ್ನು ನಡೆಸಿದ್ರು. ಸಿದ್ದರಾಮಯ್ಯ ಇದು ನಾವು ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಸಿಬಿಐ ಕೊಡ್ತೀವಿ ಅಂತ ಹೇಳಿದ್ರು. ಸಿಬಿಐ ಕೊಟ್ಟರು, ಆ ಪ್ರಕರಣ ಇನ್ನ ಸಾಲ್ವ್ ಆಗಿಲ್ಲ. ಆ ಪ್ರಕರಣ ಯಾರು ಮಾಡಿದ್ರು ಅದರಲ್ಲೆಲ್ಲ ನಾನು ಹೋಗಲ್ಲ, ಬಟ್ ನನಗಿರುವ ಮಾಹಿತಿಯ ಪ್ರಕಾರ ಆ ಅತ್ಯಾಚಾರ ಮತ್ತು ಕೊಲೆ ನಡೆದ ದಿನ ವೀರೇಂದ್ರ ಹೆಗಡೆ ಅವರ ಅಣ್ಣನ ಮಗ ಭಾರತದಲ್ಲೇ ಇರಲಿಲ್ಲ. ಆದ್ರೆ ಇದನ್ನ ಹೇಳಿದ್ರೆ ಇವತ್ತು ಜನ ನಂಬಲ್ಲ, ಏಕೆಂದ್ರೆ ಜನಕ್ಕೆ ಆಲ್ರೆಡಿ ಅದೊಂದು ಕಾನ್ಸ್ಪಿರಸಿ, ಅದೊಂದು ಥಿಯರಿ ತಲೆಗೆ ಹೋಗ್ಬಿಟ್ಟಿದೆ ಮತ್ತು ಜನ ಅದನ್ನ ನಂಬ್ತಾರೆ. ಸೊ ಈಗ ನಾವು ಏನೇ ಹೇಳಿದ್ರು ಕೂಡ ಓ ಈ ಪ್ರಕರಣ ಮುಚ್ಚಾಕಿದ್ರು ಅಂತ ಅನ್ಕೋತಾರೆ ಹೊರತು ಯಾರಿಗೂ ಕೂಡ ಹೌದು ಅದು ಇರ್ಬೋದು ಅನ್ನುವ ಓಪನ್ ಮೈಂಡೆಡ್ನೆಸ್ ತುಂಬಾ ಕಮ್ಮಿ ಜನಕ್ಕೆ ಇರುತ್ತೆ. ಯಾಕಿರುತ್ತೆ ಅಂದ್ರೆ ಇವತ್ತು ವೀರೇಂದ್ರ ಹೆಗಡೆ ಅವರು ಆ ಭಾಗದಲ್ಲಿ ಅಧಿಕಾರಸ್ಥ ಜನರು. ಸೊ ಅವ್ರ ವಿರುದ್ಧ ಬೇರೆ ಏನೇನೋ ಆಕ್ರೋಶಗಳು, ಕೋಪಗಳು ಮತ್ತೊಂದು ಇರುತ್ತೆ, ಅದೆಲ್ಲವೂ ಈ ಪ್ರಕರಣದ ಮೂಲಕ ಕ್ರಿಸ್ಟಲೈಸ್ ಆಯ್ತು. ದೋ ಇಟ್ ಮೇ ನಾಟ್ ಬಿ ಫ್ಯಾಕ್ಚುಲಿ ಬೋರ್ನ್ ಔಟ್, ಅವರು ಅವತ್ತು ಇಂಡಿಯಲ್ಲಿ, ಆ ಹುಡುಗ ಅವತ್ತು ಇಂಡಿಯಲ್ಲಿ ಇರ್ಲಿಲ್ಲ ಅಂತ ಪೊಲೀಸರು ಎಲ್ಲರೂ ಹೇಳ್ತಾ ಇದ್ದಾರೆ. ಇಂಡಿಯಲ್ಲೇ ಇಲ್ಲದ ಒಬ್ಬ ವ್ಯಕ್ತಿ ಅತ್ಯಾಚಾರ ಮತ್ತು ಕೊಲೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರು ಮಾಡಿರ್ಬೋದು, ಸಿಬಿಐ ಕೇಸ್ ಇನ್ನ ನಡೀತಾ ಇದೆ, ಇನ್ನ ಸಾಲ್ವ್ ಆಗಿಲ್ಲ. ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇನ್ನೊಂದು ಪ್ರಕರಣ ನಡೀತು, ನಂದಿತಾ ಅಂತ. ನಂದಿತಾ ಅನ್ನೋ ಒಂದು 8th class or 9th class ಹುಡುಗಿ. ಆ ಹುಡುಗಿ ಮನೆಯಿಂದ ಹತ್ತಿರದ ಶಾಲೆಗೆ ಹೋಗಕ್ಕೆ ಬಸ್ ಸ್ಟಾಪ್ ಹತ್ರ ಹೋದವಳು, ಹಂಗೆ ಸ್ವಲ್ಪ ಮುಂದೆ ಹೋಗಿ ಒಂದು ಬೆಟ್ಟದ ಮೇಲೆ ಹೋಗ್ತಾಳೆ, ವಿಷ ತಗೊಂಡು ವಿಷ ಆಗಿರುತ್ತೆ. ಶಿ ವಾಸ್ ಫೌಂಡ್ ಇನ್ ಅ
ಬ್ಯಾಡ್ ಕಂಡೀಷನ್. ಹಾಸ್ಪಿಟಲ್ ಕರ್ಕೊಂಡೋದ್ರು, ಮಗು ಉಳಿಲಿಲ್ಲ, ಮಗು ತೀರ್ಕೊಂಡ್ಬಿಡ್ತು. ಅಲ್ಲಿ ಒಂದು ಥಿಯರಿ ಉಟ್ಕೊಳ್ತು ಆ ಊರನ್ನು. ನಂದಿತಾ ಅನ್ನೋ ಹುಡುಗಿಯನ್ನ 4 ಜನ ಮುಸ್ಲಿಂ ಹುಡುಗರು ಗ್ಯಾಂಗ್ ರೇಪ್ ಮಾಡಿ ಕೊಂದ್ಬಿಟ್ರಂತೆ ಅಂತ. ನಾನು ಯಾಕೆ ಎಲ್ಲ ಉದಾಹರಣೆಗಳು ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಬಿ ಜೆ ಪಿ ಅಂತಲ್ಲ, ಎಲ್ಲರೂ ಇದನ್ನ ಮಾಡಿದ್ದಾರೆ ಅಂತ. ಸೊ ಸುಮಾರು ಜನ ರೈಟ್ ವಿಂಗ್ ಅವರು ಇದು ಗ್ಯಾಂಗ್ ರೇಪ್ ಅಂಡ್ ಮರ್ಡರ್, ಮುಸ್ಲಿಂ ಹುಡುಗರು ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಇವರನ್ನ ರಕ್ಷಿಸ್ತಾ ಇದೆ ಅಂತೆಲ್ಲ ಹೇಳ್ತು. ಸಿ ಐ ಡಿಗೆ ಪ್ರಕರಣ ಬಂತು. ಪ್ರಕರಣದಲ್ಲಿ ಆಕ್ಚುಲಾಗಿ ಗೊತ್ತಾಗಿದ್ದೇನು ಅಂದ್ರೆ, ಹುಡುಗಿ ಓದಿನಲ್ಲಿ ಏನೋ ಸಮಸ್ಯೆ ಆಗಿ ಒಂದು ಡೆತ್ ನೋಟ್ ಬರೆದಿಟ್ಟು ತಾನೇ ವಿಷ ತಗೊಂಡು ಸೂಸೈಡ್ ಮಾಡ್ಕೊಂಡಿದ್ರು. ಹುಡುಗಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇದೆ, ಹುಡುಗಿ ಮೇಲೆ ಯಾವುದೇ ಸೆಕ್ಷುಯಲ್ ಅಬ್ಯೂಸ್ ನಡೆದಿರಲಿಲ್ಲ. ಆದರೆ ಮೊನ್ನೆ ಅಸೆಂಬ್ಲಿಯಲ್ಲಿ ಯಾವುದೋ ವಿಷಯ ಪ್ರಸ್ತಾಪ ಆದಾಗ, ಮಾತಾಡ್ತಾ ಇದ್ದಾಗ ಸಿದ್ದರಾಮಯ್ಯ ಅವರು ಈ ನಂದಿತಾ ಪ್ರಕರಣವನ್ನು ಮತ್ತೆ ಪ್ರಸ್ತಾಪ ಮಾಡಿದಾಗ, ಇವತ್ತಿನ ಗೃಹಮಂತ್ರಿಗಳಾದ ಅರ್ಗ ಜ್ಞಾನೇಂದ್ರ ಅವ್ರು ನಿಂತ್ಕೊಂಡು, ನೋಡಿ ಎಂಥ ಒಳ್ಳೆ ಪ್ರಕರಣ ಬಿ ರಿಪೋರ್ಟ್ ಹಾಕ್ಸ್ಬಿಟ್ರಿ ಅಂದರು. ಅಂದರೆ ಇವತ್ತಿನ ಗೃಹಮಂತ್ರಿಗಳು ಅವತ್ತು ಆ ಹೋರಾಟದಲ್ಲೂ ಇದ್ದಿದ್ರಿಂದ ಅವರ ಹುಡುಗಿ ಮೇಲೆ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಆಗಿದೆ, ಅದ ಪ್ರಕರಣ ಮುಚ್ಚಾಕಿದ್ರು ಅಂತ ಇವತ್ತಿನ ಗೃಹಮಂತ್ರಿಗಳು ಸೇರಿದಂತೆ ನಂಬ್ತಾರೆ. ಇವತ್ತು ಅವರೇ ಗೃಹಮಂತ್ರಿಗಳಾಗಿದ್ದಾರೆ. ಇದು ಒಂದು ಪ್ರಕರಣ. ಮತ್ತೊಂದು ಸುಮಾರು ಜನಕ್ಕೆ ಎಲ್ಲರಿಗೂ ಗೊತ್ತಿರತಕ್ಕಂಥ ಪ್ರಕರಣ ಡಿ ಕೆ ರವಿ ಪ್ರಕರಣ. ಡಿ ಕೆ ರವಿ ಪ್ರಕರಣದಲ್ಲಿ ಇತ್ತೀಚೆಗೆ ನಮ್ಮ ರಾಮಕೃಷ್ಣ ಉಪಾಧ್ಯಾಯ ಅವರು ನಗ್ನ ಸತ್ಯ ಅಂತ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ, ಸಿ ಬಿ ಐ ರಿಪೋರ್ಟ್ ಆಧಾರವಾಗಿ ಇಟ್ಕೊಂಡು ಅದನ್ನ ಓದ್ಬೋದು. ಡಿ ಕೆ ರವಿ ಅವರು ತೀರ್ಕೊಂಡಾಗ ಡಿ ಕೆ ರವಿ ಅವರು ಒಬ್ಬರು ನಿಷ್ಠಾವಂತ ಅಧಿಕಾರಿ. ಅವರು ಅವತ್ತಿನ ಗೃಹಮಂತ್ರಿ ಕೆ ಜೆ ಜಾರ್ಜ್ ಅವ್ರಿಗೆ ಸಂಬಂಧಿಸಿದ ಎಂಬಸಿ ಗ್ರೂಪ್ ಮೇಲೆ ಏನೋ ರೇಡ್ ಮಾಡಿದ್ರು. ಆದ್ರಿಂದ ಯಾರೋ ಬಂದು ಡಿ ಕೆ ರವಿ ಅವ್ರನ್ನ ನೇಣ ಹಾಕ್ಸೋಂಗ್ ಮಾಡಿ ಕೊಂದ್ಬಿಟ್ರು ಅನ್ನೋದು ಅವತ್ತು ಓಡ್ತಾ ಇದ್ದ ಥಿಯರಿ. ಸೊ ಇದು ಸಿ ಐ ಡಿ ತನಿಖೆ ಆಯ್ತು. ಸಿ ಐ ಡಿ ತನಿಖೆ ಜನ ನಂಬಲಿಲ್ಲ, ಸಿ ಬಿ ಐ ಹೋಯ್ತು, ಸಿ ಬಿ ಐ ಅಲ್ಲೂ ಏನಿದೆ ಆದ್ರೂ ಜನ ಈಗ ನಂಬ್ತಾ ಇಲ್ಲ. ಇವತ್ತು ಡಿ ಕೆ ರವಿ ಕೇಸ್ ಇಸ್ ಅ ವೆರಿ ಗುಡ್ ಕೇಸ್. ಜನಕ್ಕೆ ಒಬ್ಬ ನಿಷ್ಠಾವಂತ ಅಧಿಕಾರಿ, ಒಬ್ಬ ರಾಜಕಾರಣಿಗಳನ್ನ ಟೇಕ್ ಆನ್ ಮಾಡದಂತ ಒಬ್ಬ ಅಧಿಕಾರಿ, ಏನಂತಾರೆ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಸಿಂಗಮ್ಮು, ಈ ತರದ ಒಂದು ಹೀರೋ ಇಮೇಜ್ ಬೇಕಾಗಿತ್ತು ಜನಕ್ಕೆ. ಅಂಡ್ ಒಬ್ಬ ಒಳ್ಳೆ ಅಧಿಕಾರಿ, ಒಬ್ಬ ಒಳ್ಳೆ ಇಮೇಜ್ ಇರುವ ಅಧಿಕಾರಿ ತುಂಬಾ ಅಕಾಲಿಕವಾಗಿ ತುಂಬಾ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಾಗ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡ್ಬೇಕಾಗುತ್ತೆ, ಅದಕ್ಕೊಂದು ಕೋಪಿಂಗ್ ಮೆಕ್ಯಾನಿಸಮ್ ಡೆವಲಪ್ ಆಗ್ಬಿಡುತ್ತೆ. ಈಗ ಅವ್ರ ತಾಯಿ ಫಾರ್ ಎಕ್ಸಾಂಪಲ್ ಡಿ ಕೆ ರವಿ ಅವ್ರ ತಾಯಿ ತುಂಬಾ ಅಮಾಯಕರು, ಅವ್ರ ಪ್ರಕಾರ ಅವ್ರ ಮಗ ತುಂಬಾ ನಿಷ್ಠಾವಂತ, ತುಂಬಾ ದೊಡ್ಡ ಹೀರೋ, ಅಂಡ್ ಅವ್ರನ್ನ ಅನ್ಯಾಯ ಮಾಡಿ ಕೊಂದ್ಬಿಟ್ರು. ಅದು ಅವ್ರಿಗೊಂದು ಸಮಾಧಾನ ಕೊಡುತ್ತೆ, ಇಟ್ ನೀಡ್ ನಾಟ್ ಬಿ ಟ್ರೂ. ಸೊ ಇವತ್ತು ಸಿ ಐ ಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಮತ್ತು ಸಿ ಬಿ ಐ ಇನ್ವೆಸ್ಟಿಗೇಷನ್ ಅಲ್ಲಿ ಎರಡರಲ್ಲೂ ಕೂಡ ತುಂಬಾ ಕ್ಲಿಯರ್ ಆಗಿ ಇತ್ಯರ್ಥ ಆಗಿದೆ ದಟ್ ಡಿ ಕೆ ರವಿ ಕಮಿಟೆಡ್ ಸೂಸೈಡ್. ಸೊ ವೈ ಡಿಡ್ ಹಿ ಕಮಿಟ್ ಸೂಸೈಡ್ ಅನ್ನುವುದಕ್ಕೂ ಕೂಡ ಅವರೇ ಸಾಯುವುದಕ್ಕಿಂತ ಕೆಲವೇ ನಿಮಿಷಗಳ ಮುಂಚೆ ಒಬ್ಬ ಅಧಿಕಾರಿಗೆ ಹೆಸರು ಬೇಡ, ಒಬ್ಬ ಅಧಿಕಾರಿಗೆ ಒಂದು ಮೆಸೇಜ್ ಕಳಿಸಿ, ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಅ ಡೆತ್ ನೋಟ್, ಹಿ ವಾಸ್ ಇನ್ ಲವ್ ವಿತ್ ಅನದರ್ ಆಫೀಸರ್, ಅದು ಕೈಗೂಡ್ಲಿಲ್ಲ ಅನ್ನುವ ಕಾರಣಕ್ಕೆ ಅವ್ರಿಗೆ ಡೆತ್ ನೋಟ್ ತರದ ಒಂದು ಮೆಸೇಜ್ ಕಳಿಸಿ ಅವ್ರು ಸೂಸೈಡ್ ಮಾಡ್ಕೋತಾರೆ. ಬಟ್ ದಿಸ್ ಇಸ್ ಸೋ ಸಚ್ ಅ ಲೆಟ್ ಡೌನ್ ನೋ, ಡಿ ಕೆ ರವಿ ಕಮಿಟೆಡ್ ಸೂಸೈಡ್ ಬಿಕಾಸ್ ಯಾವ್ದೊಂದು ಲವ್ ಅಫೇರ್ ಫೇಲ್ ಆಯ್ತು ಅಂತ ಅವ್ರು ಇಂಥ ನಿಷ್ಠಾವಂತ ಅಧಿಕಾರಿ, ಮಂತ್ರಿಯನ್ನ ಎದುರಾಕೊಂಡ ಅಧಿಕಾರಿ, ಅವರು ಕೊಲೆನೇ ಆಗಿರ್ಬೇಕು ಅಂತ ಜನ ನಂಬಿದ್ದಾರೆ. ಅವ್ರಿಗೆ 400 ಕೋಲಾರದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಇದು ಒಂದ್ ರೀತಿ ಇದು ಕೋಪಿಂಗ್ ಮೆಕ್ಯಾನಿಸಮ್. ಇನ್ನೊಂದು ರೀತಿ ಸಮಾಜದಲ್ಲಿ ಈ ಡಿ ಕೆ ರವಿ ಕೇಸು ಇದರಲ್ಲಿ 3 ತರದ ಪ್ರಕ್ರಿಯೆಗಳನ್ನ ನಾವು ಕಾಣಬಹುದು. ಆ ತಾಯಿಗೆ ತನ್ನ ಮಗ ತುಂಬಾ ನಿಷ್ಠಾವಂತ, ಯಾರೋ ಅನ್ಯಾಯ ಮಾಡಿ ಕೊಂದ್ಬಿಟ್ರು ಅಂತ ಹೇಳೋವಾಗ ಅದು ಕೋಪಿಂಗ್ ಮೆಕ್ಯಾನಿಸಮ್. ಜನ ಒಬ್ಬ ಹೀರೋನ ಎದುರು ನೋಡ್ತಾ ಇದ್ರು, ಆ ಹೀರೋ ಕೈಂಡ್ ಆಫ್ ಇಮೇಜ್ ನ ಡಿ ಕೆ ರವಿಯಲ್ಲಿ ಕಂಡ್ರು, ಕಟ್ಕೊಂಡ್ರು. ಅದು ಇಟ್ ಇಸ್ ಆಲ್ಸೋ ಒನ್ ಡೀಪ್ ನೀಡ್, ಸೈಕಲಾಜಿಕಲ್ ನೀಡ್ ಒಂದು ಸಮಾಜದಲ್ಲಿ.
ಅದು ಅದರಲ್ಲಿ ಪಾತ್ರ ವಹಿಸಿದೆ. ಮತ್ತು ಜಾರ್ಜ್ ಅಥವಾ ಇನ್ನೊಬ್ಬ ಯಾರೋ ಮಂತ್ರಿ ಇವರನ್ನ ಕೊಂದ್ಬಿಟ್ರು ಅಂತ ನಂಬುವುದಿದೆಯಲ್ಲ, ಮತ್ತು ಅದನ್ನ ಹೇಳದ ಯಾವ ತನಿಖೆಯನ್ನು ಜನ ನಂಬೋದಿಲ್ಲ. ನೀವು ಒಂದು ತನಿಖೆ ಈಗ ಬಂದು ಹೌದು ಇಂಥವ್ರು ರವಿಯನ್ನ ಕೊಂದ್ಬಿಟ್ರು ಅಂತ ಹೇಳದ ಹೊರತು ಆ ತನಿಖೆಯ ಬಗ್ಗೆನೆ ಜನಕ್ಕೆ ನಂಬಿಕೆ ಇಲ್ಲ. ಸೊ ದಟ್ ಈಸ್ ಕಾನ್ಸ್ಪಿರಸಿ ಥಿಯರಿ. ಸೊ ಜನ ನಂಬಿಟ್ಟಿದ್ದಾರೆ ಆಲ್ರೆಡಿ ಡಿ ಕೆ ರವಿಯನ್ನ ಕೊಂದ್ಬಿಟ್ರು ಅಂತ. ಡಿ ಕೆ ರವಿ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಕನ್ನಡದಲ್ಲೂ ಒಂದು ಚಂಬಲ್ ಅಂತ ಒಂದು ಸಿನಿಮಾ ಬಂತು, ತೆಲುಗಲ್ಲಿ ಈಗ ಥಿಯೇಟರ್ ಅಲ್ಲಿ ಓಡ್ತಾ ಇರಬೇಕು ರಿಪಬ್ಲಿಕ್ ಅಂತ ಒಂದು ಸಿನಿಮಾ ಬಂದಿದೆ. ಸೊ ಒಂದು ಸಿನಿಮಾಗೆ ಹೇಳಿ ಮಾಡಿಸಿದಂತೆ ಒಂದು ಕಥೆಯನ್ನ ಜನ ಹೆಣೆದುಕೊಂಡ್ರು, ಜನ ನಂಬ್ಕೊಂಡ್ರು, ಮತ್ತು ಅದಕ್ಕೆ ವಿರುದ್ಧವಾದ ಯಾವುದೇ ಇನ್ಫರೆನ್ಸ್ಗಳನ್ನ ಜನ ಇವತ್ತು ನಂಬೋ ಸ್ಥಿತಿಯಲ್ಲಿ ಇಲ್ಲ. ಆದ್ರಿಂದ ಜನ ಯಾಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಮತ್ತು ಮುಖ್ಯವಾಗಿ ಈ ಕಾನ್ಸ್ಪಿರಸಿ ಥಿಯರಿ ಆಗಿರ್ಬೋದು ಅಥವಾ ಕಾನ್ಸ್ಪಿರಸಿ ಥಿಯರಿಯನ್ನ ಅವತ್ತಿನ ಅಪೋಸಿಷನ್ ಮತ್ತು ಮೀಡಿಯಾ ಪರ್ಪಿಚುಯೇಟ್ ಮಾಡ್ತು. ಈಗ ಅದು ಅಲ್ಲ ಅಂತ ಹೇಳಿದ್ರು ಕೂಡ ಜನ ನಂಬಲ್ಲ ಒಂದು. ಅಂಡ್ ದೇರ್ ಇಸ್ ಅ ಡೀಪ್ ನೀಡ್ ಫಾರ್ ಅ ಹೀರೋ. ಅದನ್ನ ಡಿ ಕೆ ರವಿ ಅವರೇ ಸ್ವತಃ ಬದುಕಿದ್ದಾಗ ಅವರು ಮಾಡಿಕೊಂಡಂತ, ಅವರು ಸಾರ್ವಜನಿಕವಾಗಿ ತಮ್ಮ ಬಗ್ಗೆ ಕಟ್ಟಿಕೊಂಡಂತ ಇಮೇಜ್ ಏನಿದೆ, ಅದಕ್ಕೆ ಮೀಡಿಯಾ ಸ್ಪಂದಿಸಿದ ರೀತಿ ಏನಿದೆ, ಇದೆಲ್ಲವೂ ಕೂಡ ಕಾರಣ. ಸೊ ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ವೆಬ್ ಆಫ್ ಎಮೋಷನ್ಸ್, ಕಾಗ್ನೇಟಿವ್ ಬಯಾಸಸ್ ದಟ್ ಹ್ಯಾವ್ ಮೇಡ್ ದಿ ಸ್ಟೋರಿ ಆಫ್ ಡಿ ಕೆ ರವಿ. ಸತ್ಯ ಬೇರೆ ಏನೋ ಇದೆ, ಬಟ್ ಅದನ್ನ ಹೇಳಿದ್ರೆ ಜನ ಯಾಕೆ ನಂಬಲ್ಲ ಅಂದ್ರೆ ಈ ಕಾರಣಗಳಿಗಾಗಿ ನಂಬಲ್ಲ ಅಂತ ನನಗನ್ಸುತ್ತೆ. ಸುಷ್ಮಾ ಮೇಡಮ್, ಈಗ ಕೆಲವು ಟರ್ಮ್ಸ್ ನಮ್ಮ ಆದಿತ್ಯ ಯೂಸ್ ಮಾಡಿದ್ರು, ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ಬಿಟ್ರು. ಕೋಪಿಂಗ್ ಮೆಕ್ಯಾನಿಸಮ್ನ ನೀವು ಸೈಕಾಲಜಿಸ್ಟ್ ಹೆಂಗೆ ಡಿಫೈನ್ ಮಾಡ್ತೀರಿ? ಕೋಪಿಂಗ್ ಮೆಕ್ಯಾನಿಸಮ್ ಒಳ್ಳೇದೋ ಕೆಟ್ಟದೋ ಇದನ್ನ ಒಂದ್ ಸ್ವಲ್ಪ ಮಾತಾಡ್ತೀರಾ? ಖಂಡಿತ. ಅದಕ್ಕಿಂತ ಮುಂಚೆ ಸೈಕೋಲಾಜಿಕಲ್ ಇಶ್ಯೂಸ್ ತುಂಬಾ ವಿಷಯದಲ್ಲಿ ಕೆಲವು ನಾವು ಏನು ನೆಗೆಟಿವ್ ಯಾ ಪಾಸಿಟಿವ್ ಅಂತ ಏನ್ ಹೇಳ್ತೇವಲ್ಲ, ಇದರಲ್ಲಿ ನಾವು ಫಸ್ಟ್ಗೆ ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಇಸ್ ಇಟ್ ಹಾರ್ಮ್ ಟು ಸೆಲ್ಫ್ ಆರ್ ಸರೌಂಡಿಂಗ್ಸ್ ಅಂತ ನೋಡ್ತೇವೆ. ಹಾರ್ಮ್ ಟು ಸೆಲ್ಫ್ ಆರ್ ಸರೌಂಡಿಂಗ್ಸ್ ಹೇಗಪ್ಪ, ನನಗೆ ತೊಂದರೆ ಆಗದೆ ಮತ್ತೆ ಬೇರೆಯವರಿಗೆ ತೊಂದರೆ ಆಗದೆ ಮನಸ್ಸು ಬದುಕೋದಿದೆಯಲ್ಲ, ಅದನ್ನ ನಾವು ಕೋಪಿಂಗ್ ಮೆಕ್ಯಾನಿಸಮ್ ಹೇಳ್ತೇವೆ. ಆದ್ರೆ ನನಗೆ ನಾನು ಸಫರ್ ಹಾಕೊಂಡು ಬೇರೆಯವ್ರನ್ನ ನಾನು ಸಫರ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ನಾನು ಕಿರಿಕಿರಿ ಮಾಡುದು, ಆಫೀಸಿಂದ ಬರುದು, ಬೈಯೋದು, ಅಥವಾ ಏನೋ ನನ್ನ ಮೂಡ್ ಆಫ್ ಅಂತ ಏನು ಜನರಲ್ ಟರ್ಮ್ ಅಲ್ಲಿ ನಾವು ಕರಿತೇವೆ, ಅದನ್ನ ಬೇರೆಯವ್ರ ಮೇಲೆ ತೆಗ್ದಾಕುದು, ದಿಸ್ ಇಸ್ ಆಲ್ವೇಸ್ ಇರಿಟೇಬಲ್ ಆರ್ ಅಡ್ಜಸ್ಟ್ಮೆಂಟ್ ಇಶ್ಯೂಸ್ ವಿತ್ ಅದರ್ಸ್. ಈವನ್ ಅವ್ರ ಸರ್ ಹೇಳ್ದಾಗೆ ಈ ಥಾಟ್ ಇದೆಯಲ್ಲ ಸ್ಪೆಷಲಿ ಆನ್ ಪಬ್ಲಿಕ್ ಫಿಗರ್ಸ್ ಮೇಲೆ, ಈವನ್ ಧರ್ಮಸ್ಥಳ ಕೇಸ್ ಇರ್ಲಿ ಅಥವಾ ಆನ್ ಡಿ ಕೆ ರವಿ ಕೇಸ್ ಇರ್ಲಿ ಅಥವಾ ಮಕ್ಕಳ ಮೇಲೆ, ಅಂಡ್ ಫಸ್ಟ್ ಆಫ್ ಆಲ್ ದಿಸ್ ಈಸ್ ಕೈಂಡ್ ಆಫ್ ಸಿಂಪತಿ ಹೆಣ್ಮಕ್ಳ ಮೇಲೆ ಈ ತರ ಆದಾಗ ಪ್ರತಿ ಮನುಷ್ಯನಿಗೆ ಆ ಉಗ್ರತೆ ಅನ್ನೋದಕ್ಕಿಂತ ಆ ಒಂದು ಅಗ್ರೆಸಿವ್ನೆಸ್ ಬರುತ್ತೆ ಅವ್ರಿಗೆ ವಿಚಾರಾತ್ಮಕವಾಗಿ. ಯಾಕೆ ಬರುತ್ತೆ ಅಂದ್ರೆ ಫಸ್ಟ್ ದೇ ಫೀಲ್ ದೆಮ್ಸೆಲ್ವ್ಸ್, ಅಂದ್ರೆ ನಾನು ಆ ಜಾಗದಲ್ಲಿ ಇದ್ರೆ ಏನಾಗ್ತಿತ್ತು, ಅಥವಾ ಇಫ್ ಐ ವಾಸ್ ದ ಪರ್ಸನ್. ನೀವು ಯಾವಾಗ್ಲೂ ನೋಡಿ ಆ ಒಂದು ಟ್ರೋಮಾ ಅಟ್ಯಾಕ್ ಆಗೋ ಮುಂಚೆ ಸಮ್ ಇಮೋಷನಲ್, ನೀವು ಹೇಳಿದಾಗಿ ಇಮೋಷನ್ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವೆಪನ್ ಇನ್ ಸೆಲ್ಫ್ ಇಂಡಿವಿಜುವಲ್. ಮೋಟಿವೇಟ್ ಮಾಡ್ಲಿಕ್ಕೂ ಅದೇ ಇಮೋಷನ್ಸ್ ಬೇಕು, ಡಿಮೋಟಿವೇಟ್ ಮಾಡ್ಲಿಕ್ಕೂ ಅದೇ ಇಮೋಷನ್ಸ್. ಲವ್ ಸಕ್ಸಸ್ ಆದ್ರೆ ಆ ಇಮೋಷನ್ ಈಸ್ ಎಲಿವೇಟಿಂಗ್, ಲವ್ ಫೇಲ್ಯೂರ್ ಆದ್ರೆ ಅದೇ ಇಮೋಷನ್ ವಿಲ್ ಗೋಸ್ ಟು ಡಿಪ್ರೆಷನ್. ಇಟ್ಸ್ ಬಿಕಾಸ್ ಆಫ್ ಹ್ಯೂಮನ್ಸ್ ವೆಪನ್ ಆಫ್ ಇಮೋಷನ್ ಥಾಟ್. ಥಾಟ್ ಆಲ್ವೇಸ್ ನ್ಯೂರೋಬಯಾಲಜಿಕಲ್, ಬಯಾಲಜಿಕಲ್ ಆಲ್ಸೋ ಇಟ್ ಈಸ್ ಟ್ರಿಗರಿಂಗ್ ಆಸ್ ವೆಲ್ ಆಸ್ ಸೈಕೋಲಾಜಿಕಲ್ ಕೂಡ, ಯಾಕೆಂದ್ರೆ ಈವೆಂಟ್ ಆ ತರ ಇರುತ್ತೆ. ಸೊ ನಿಮ್ಗೆ ಆ ಸಿಚುವೇಶನ್ ಆ ತರ ಬಂದಾಗ ಕೋಪ್ ಅಪ್ ಇನ್ ಎನಿ ಕೈಂಡ್, ಈಗ ಅದರಿಂದ ಹಾರ್ಮ್ ಆಗಲ್ಲ ಅಥವಾ ಅದರಿಂದ ಯಾರಿಗೂ ತೊಂದರೆ ಆಗ್ತಿಲ್ಲ ಅಂದಾಗ ಅದನ್ನ ಕೋಪ್ ಅಪ್ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ಇದು ಪಬ್ಲಿಕ್ ಸಿನಾರಿಯೋ, ಪಬ್ಲಿಕ್ ಅಲ್ಲಿ ಯಾರಿಗೆ ಏನೇ ಆದ್ರೂ ಕೂಡ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಅಂತ ಅನ್ನೋದಿದೆ. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಬಿಪಿನ್ ರಾವತ್ ಅವ್ರ ಡೆತ್ ಆಯ್ತು, ಯಾ ಪುನೀತ್ ರಾಜ್ಕುಮಾರ್,
ಎಲ್ಲಾರ್ಗು ಕನ್ಸರ್ನ್ ಇದೆ. ಆ ಒಂದು ಗ್ರೀಫ್ ಇಂದ ಈವನ್ ಎನಿ ಇಂಡಿವಿಜುವಲ್ ಹೊರಗಡೆ ಬರೋದು ಸ್ವಲ್ಪ ಕಷ್ಟ. ಒನ್ ಈಸ್ ಯಂಗ್ ಏಜ್, ಸೆಕೆಂಡ್ ಒನ್ ಈಸ್ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್. ಅಂಡ್ ಆಮೇಲೆ ನಾವು ಅವ್ರನ್ನ ಯಾವ ತರ ಮಾಡ್ಲಿಂಗ್ ಮಾಡ್ತೇವೆ ಸೋಷಲ್ ಲೆವೆಲ್ ಅಲ್ಲಿ, ಅವ್ರು ನಮ್ಮವರೇ ಅನ್ನೋ ತರ ಆ ಒಂದು ಥಿಂಕಿಂಗ್ ಇದೆ ಅಲ್ಲ ಅವ್ರ ಬಗ್ಗೆ, ಹೀರೋಸ್ ಬಗ್ಗೆ, ಸೋಷಲ್ ಹೀರೋಸ್. ಈವನ್ ಈಗ ಧರ್ಮಸ್ಥಳ ಕೇಸ್ ತಗೊಂಡ್ರು ಕೂಡ ಸೇಮ್ ಇಶ್ಯೂಸ್. ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ದಸ್ 50% ಆಫ್ ಪೀಪಲ್ ಬಿಲೀವ್ ಹಿಮ್ ಆಸ್ ಅ ಓ ಇವತ್ತು ಅವ್ರು ಎಷ್ಟು ಇನ್ಸ್ಟಿಟ್ಯೂಟ್ ಕಟ್ಟಿದ್ದಾರೆ, ಜನರಿಗೆ ಯಾವ ತರ ಮಾಡ್ಲಿಂಗ್ ಆಗಿದ್ದಾರೆ, ಇಷ್ಟೆಲ್ಲ ಸರ್ವಿಸ್ ಕೊಡ್ತಾ ಇದ್ದಾರೆ. ದ ಸೇಮ್ ವೇ ಆ ಸರ್ವಿಸ್ ಕೊಡುವಾಗ ಬೇರೆಯವರಿಗೆ ಯಾವ ತರ ತೊಂದರೆ ಆಗಿದೆ ಅಂದ್ರೆ ನಮಗೆ ಸಿಗ್ಲಿಲ್ವಲ್ಲ ಆ ತರ ಸರ್ವಿಸ್, ಅಥವಾ ನಾವು ಅದರಿಂದ ಬೆನಿಫಿಟ್ ತಗೊಂಡಿಲ್ಲ. ಯಾವ್ದು ಬೇಕಾದ್ರೂ ಇರ್ಬೋದು, ಥಾಟ್ ಫಾರ್ಮ್ ಆಗಿರ್ಬೋದು. ಬಟ್ ಅದನ್ನ ನೀವು ನೋಡಿ, ಈವೆಂಟ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಿಚುವೇಶನ್ ಹಾಗಿರುತ್ತೆ. ಬಟ್ ನಿಮ್ಮ ಯೋಚನೆನ ಚೇಂಜ್ ಮಾಡ್ಬೋದು, ಅಥವಾ ನಿಮ್ಮ ಏನು ವಿಚಾರಾತ್ಮಕನ ಚೇಂಜ್ ಮಾಡ್ಬೋದು. ಯಾ ಯಸ್. ಸೊ ದಟ್ ಥಿಂಕಿಂಗ್ ಅಥವಾ ಏನದು ಕೋಪ್ ಅಪ್ ವಿತ್ ದ ಪರ್ಟಿಕ್ಯುಲರ್ ಸಿಚುವೇಶನ್ ವಿತ್ ದ ಪಾಸಿಟಿವ್ ವೇ. ಪಾಸಿಟಿವ್ ವೇ ಅಂದ್ರೆ ಅಫ್ಕೋರ್ಸ್ ನಿಮ್ಗೆ ಬೇಜಾರಾಗಿಲ್ಲ ಅಂತ ಅರ್ಥ ಅಲ್ಲ, ನಿಮ್ಗೂ ಬೇಜಾರಾಗಿರುತ್ತೆ. ಯಾರನ್ನು ಲಾಸ್ಟ್ ಮಾಡಿದೀರಿ ಅಥವಾ ಎಲ್ಲೋ ವರ್ಕ್ ಈಸ್ ನಾಟ್ ಗೋಯಿಂಗ್ ಅ ಸ್ಮೂತ್ ವೇ ಅಂತ ಹೇಳಿದಾಗ ಯು ವಿಲ್ ಹರ್ಟ್. ದ ಸೇಮ್ ವೇ ಒನ್ ಎಕ್ಸ್ಟೆಂಟ್ ಯು ವಿಲ್ ಹ್ಯಾಂಡಲ್ ಯುವರ್ ಸೆಲ್ಫ್, ದಟ್ಸ್ ವೆರಿ ಇಂಪಾರ್ಟೆಂಟ್. ದ ಸಮ್ ಅದರ್ ವೇ ಇಟ್ಸ್ ಡಿಫಿಕಲ್ಟ್ ಟು ಹ್ಯಾಂಡಲ್. ಅವಾಗ ಏನ್ ಮಾಡ್ತೇವೆ, ಇದು ಏನ್ ಗೊತ್ತಾ, ಕಾಮನ್ ಡಿಫೆನ್ಸ್ ಮೆಕ್ಯಾನಿಸಮ್ ಆಫ್ ಡಿನೈಲ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ಸ್. ಏನಂದ್ರೆ ತಪ್ಪು ಆದ ತಕ್ಷಣ ಬೇರೆಯವ್ರ ಮೇಲೆ ಎತ್ತಿ ಹಾಕೋದು. ಇದು ಬಹುಶಃ ನಮ್ಮ ಅಪ್ಬ್ರಿಂಗಿಂಗ್ ಲೈಫ್ ಸ್ಟೈಲ್ ಹಾಗೆ, ಸಣ್ಣ ವಯಸ್ಸಿಂದ ಏನೋ ಒಂದು ಇದಾದ ಏ ಅದ್ ನಾನ್ ಮಾಡಿದಲ್ಲ, ಸುಳ್ಳು ಹೇಳಾಗದು. ದೀಸ್ ಆಲ್ ಆರ್ ಕಾಮನ್ ಥಿಂಗ್ಸ್ ಆರ್ ಈವನ್ ಬಿಲ್ಟ್ ಅಪ್ ಈವನ್ ಇನ್ ದ ಯಂಗ್ ಏಜ್ ಐ ಗೆಸ್. ಅಂಡ್ ದ ಸೇಮ್ ವೇ ಸರ್ ಹೇಳಿದಾಗೆ ಯಾಕೆ ಅದು ಫಾರ್ಮ್ ಆಗುತ್ತೆ, ಪರ್ಸನಾಲಿಟಿ ಈಸ್ ಆಲ್ವೇಸ್ ಮ್ಯಾಟರ್ ಸರ್ ಹಿಯರ್. ವಾಟ್ ಹ್ಯಾಪನ್ ಪರ್ಸೋನ, ನಾವು ಮಾಸ್ಕ್ ಅಂತ ಹೇಳ್ತೇವೆ. ನೀವು ಎದುರುಗಡೆ ನೋಡೋ ತರಾನೇ ನಿಮ್ಮ ವ್ಯಕ್ತಿತ್ವ ಇರ್ಬೇಕು ಅಂತಿಲ್ಲ. ಯಾಕೆ ಸಿ, ನೀವು ವಿಚಾರ ಮಾಡೋದು ಒಂದು ಲೆವೆಲ್, ವಿಚಾರನ ಕಾರ್ಯರೂಪಕ್ಕೆ ತಗೊಂಡ್ ಬರೋದು ಬಿಹೇವಿಯರ್, ನೀವು ಮಾಡ್ತಿರೋದು ಇನ್ನೊಂದು. ಸೊ ನಮ್ಮನ್ನ ನಾವು ಪ್ರೊಜೆಕ್ಟ್ ಮಾಡೋ ರೀತಿ ಇರುತ್ತಲ್ಲ, ಎದುರುಗಡೆ ವಿ ಆರ್ ವೆರಿ ಕಾಮನ್ ಆರ್ ವಿ ಆರ್ ವೆರಿ ಯುನೋ ಲೈಕ್ ನಾಟ್ ಹಾರ್ಮ್ ಟು ಅದರ್ಸ್ ಅಂತ. ಬಟ್ ಆಕ್ಚುಲಿ ಮ್ಯಾನಿಪ್ಯುಲೇಟಿಂಗ್ ಅಲ್ಲೂ ತುಂಬಾ ಎಕ್ಸ್ಪ್ರೆಸಿವ್ ಅಂಡ್ ನಾನ್ ಎಕ್ಸ್ಪ್ರೆಸಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಎಲ್ಲ ಸತ್ಯ ಹೇಳೋದು ಒಂದು ವೇ ಆಫ್ ಐ ಆಮ್ ನಾಟ್ ಮ್ಯಾನಿಪ್ಯುಲೇಟಿಂಗ್ ಅಂತ. ಬಟ್ ನಾನು ಸತ್ಯ ಹೇಳದೆ ಇರೋದು ಕೂಡ ಅದು ಕೈಂಡ್ ಆಫ್ ಮ್ಯಾನಿಪ್ಯುಲೇಷನ್ ಓನ್ಲಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಯುವರ್ ಪರ್ಸನಾಲಿಟಿ, ಲೈಕ್ ಹೌ ಯು ಆರ್ ಅಂತ. ಒಂದು ಆಂಟಿ ಸೋಷಿಯಲ್, ಮೈಲ್ಡ್, ಮಾಡ್ರೇಟ್, ಸಿವಿಯರ್, ಎಲ್ಲ ರೇಂಜಲ್ಲಿ ಯಾವ ಎಲ್ಲ ಡಿಸಾರ್ಡರ್ಸ್ ಕೂಡ ಇರ್ತವೆ. ಅಂದ್ರೆ ಸ್ವಭಾವದಲ್ಲಿ ಒಂದು ಹಂತಕ್ಕೆ ಅದನ್ನ ತಗೊಂಡು ಹೋಗೋ ರೀತಿ ಮೇಲೆ ಇರುತ್ತೆ. ದಟ್ಸ್ ಆಲ್ವೇಸ್ ಮ್ಯಾಟರ್ಸ್. ಯಾಕೆಂದ್ರೆ ಈ ಲಾಜಿಕಲ್ ಮೀನಿಂಗ್ ಕೊಡದೇ ಇದ್ದಾಗ ನೀವು ಯಾವುದಕ್ಕೂ ಕೂಡ ಇಲ್ಲಾಜಿಕಲ್ ಅಥವಾ ಕಾನ್ಸ್ಪಿರಸಿ ಈಸ್ ರಿಯಲಿ ಇನ್ ಊಹೆ, ಅದು ಕಲ್ಪನೆ ಅಥವಾ ನಾವು ಫ್ಯಾಂಟಸಿ ಆರ್ ಇಮ್ಯಾಜಿನೇಷನ್ ಅಂತ ಹೇಳ್ತೇವೆ, ವಿಚ್ ಈಸ್ ನಾಟ್ ರಿಯಲ್. ಓಕೆ, ಅದರ್ ಪಾರ್ಟ್ ಆಫ್ ಅಥವಾ ಅದರ್ ಶೇಡ್ ಆಫ್ ಲೈಫ್ ಅದು ಕೆಲವರಿಗೆ ಒಪ್ಕೊಳ್ಳಿಕ್ಕೆ ಬೇಡ ಅಥವಾ ಅದು ರೆಡಿ ಇರಲ್ಲ, ಅವರು ದೇ ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್ ಇಟ್. ಈವನ್ ದೋ ನೀವು ಡಿ ಕೆ ರವಿ ಅವರು ಅವರು ಸೆಲ್ಫ್ ಅಂದ್ರೆ ಸೂಸೈಡ್ ಅವರಾಗಿ ಮಾಡ್ಕೊಂಡ್ರು ಅಂತ ಹೇಳಿದ್ರು ಕೂಡ ಜನ ಅದನ್ನ ಆತರ ಒಪ್ಕೊಳಕ್ಕೆ ರೆಡಿ ಇಲ್ಲ. ಅವರ ಒಂದು ಇದರಲ್ಲಿ ಮೈಂಡ್ ಅಲ್ಲಿ ಏನು, ಹೀರೋಸ್ ಆರ್ ಫಾರ್ಮ್ ಲೈಕ್ ಎ ದೇ ಆರ್ ಜಸ್ಟಿಸ್, ಅಂದ್ರೆ ಜಸ್ಟಿಸ್ ಕೊಡೋದು, ಲಾನ ಫಾಲೋ ಮಾಡೋರು, ಲೈಕ್ ಯುನೋ ದೇ ಆರ್ ವೆರಿ ಕರೇಜ್ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಅದನ್ನ ಇವರು ಫಾಲೋ ಮಾಡಿರ್ತಾರೆ ಕೂಡ, ನೀವು ಹೇಳ್ದಾಗೆ ಸೂಪರ್ ಮ್ಯಾನ್ ಕೈಂಡ್ ಆಫ್ ಪೀಪಲ್. ಸೊ ಈ ಒಂದು ಅಭಿಪ್ರಾಯನ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಫಾರ್ ಎನಿ ಹ್ಯೂಮನ್ ಬೀಯಿಂಗ್ಸ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಯಾರು ಅದಕ್ಕೆ ಲಾಜಿಕಲ್ ಟಚ್ ಕೊಡ್ತಾರೆ ಅವಾಗ ಇಟ್ ವಿಲ್ ಬಿ ವೆರಿ ಈಸಿ ಟು ಆಕ್ಸೆಪ್ಟ್. ಐ ಹೋಪ್ ಯು ಗೆಟ್ ದ ಪಾಯಿಂಟ್. ಒಂದೊಂದು ಅಲ್ಲ, ಜಸ್ಟ್ ಒನ್ ಪಾಯಿಂಟ್ ಮೇಡಮ್ ಹೇಳಿದ್ರು ಎಷ್ಟೊಂದ್ ಸತಿ ಕೋಪಿಂಗ್ ಮೆಕ್ಯಾನಿಸಮ್ಸ್ ಆಕ್ಚುಲಿ ಹಾರ್ಮ್ಫುಲ್ ಅಂಡ್ ಹಾರ್ಮ್ಲೆಸ್ ಅಂತ. ಬಟ್ ಈಗ ವೆನ್ ಇಟ್ ಈಸ್ ಅಟ್ ಅ ಪರ್ಸನಲ್ ಲೆವೆಲ್, ಅಕಾರ್ಡಿಂಗ್ ಟು ಮೀ ಇಟ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್ ಆಸ್ ಟು ಹೌ ಅದರ್ ಪೀಪಲ್ ಕೋಪ್. ಈಗ ಡಿ ಕೆ ರವಿ ಅವ್ರ ತಾಯಿ ಏನೋ ಅಂತ ಅನ್ಕೊಂಡಿದ್ರೆ, ನನ್ ಮಗ ತುಂಬಾ ನಿಷ್ಠಾವಂತ ಅಧಿಕಾರಿ, ಅವ್ರನ್ನ ಅನ್ಯಾಯ ಮಾಡಿ ಕೊಂದ್ಬಿಟ್ರು ಅಂತ ಹೇಳಿದ್ರೆ, ಅದನ್ನ ಹೋಗಿ ಇಲ್ಲ ಅಂತ ಹೇಳುವ ಮನಸ್ಸು ಖಂಡಿತ ನಮ್ಗಿಲ್ಲ. ಅಯ್ಯಮ್ಮ ಪಾಪ ಅಮಾಯಕರು,
she's coping somehow what is an irreparable unimaginable kind of loss adre idu samasya agodelli andre eshton sarthi coping mechanism glu sarvajanika jeevanavanna mattu sarvajanika jeevanadalli ಇರ್ತಕ್ಕಂಥ ಕೆಲವು ಒಲವುಗಳನ್ನು ಮತ್ತು ನಿಲುವುಗಳನ್ನು ಒಲವುಗಳಿಗಿಂತ ನಿಲುವುಗಳನ್ನು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಶುರು ಮಾಡಿದಾಗ ಅದು ಸಮಸ್ಯೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅವರ ಇದನ್ನ ತಗೊಂಡ್ರೆ ಎಂಥ ಒಂದು ಸನ್ನಿವೇಶದಲ್ಲಿ ಇದೀವಿ ಅಂದರೆ ಕೆಲವನ್ನ ಮಾತಾಡೋದಕ್ಕೂ ಕೂಡ ಸ್ವಲ್ಪ ಅನ್ಪಾಪ್ಯುಲರ್ ಆದರೆ ನಮಗೆ ಭಯ ಆಗುವಂತಹ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೀವಿ. ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಒಂದು ವಾಟ್ಸ್ಆಪ್ ಮೆಸೇಜ್ ಹರಿದಾಡ್ತು, ಅವರು 20 ಶಾಲೆಗಳು ನಡೆಸ್ತಾ ಇದ್ದಾರೆ, 1800 ಜನ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, 19 ಗೋಶಾಲೆಗಳು ನಡೆಸ್ತಾ ಇದ್ದಾರೆ, ಅದ್ ನಡೆಸ್ತಾ ಇದ್ದಾರೆ, ಇದು ನಡೆಸ್ತಾ ಇದ್ದಾರೆ ಅಂತ. ಈ ಒಂದು ವಾಟ್ಸ್ಆಪ್ ಮೆಸೇಜ್ ಎಷ್ಟು ವೈರಲ್ ಆಗೋಯ್ತು ಅಂದ್ರೆ ನಾವು ಆಲ್ರೆಡಿ ನಾವು ತುಂಬಾ ದುಃಖದಲ್ಲಿದ್ವಿ. ಒಬ್ಬ 46 ವರ್ಷದ ಮಚ್ ಲೌಡ್ ಆಕ್ಟರ್, ವೆರಿ ಬಿಲವಡ್ ಆಕ್ಟರ್ ತೀರ್ಕೊಂಡಿದ್ದಾನೆ, ಒಂಥರ ಅನ್ಯಾಯ ಅತಾರ್ಕಿಕವಾದಂತ ಒಂದು ಸನ್ನಿವೇಶನ. ಈ ಒಂದು ವಾಟ್ಸ್ಆಪ್ ಮೆಸೇಜು ಮತ್ತಷ್ಟು ಹೈಟನ್ ಮಾಡ್ತು. ಆಚೆ ಕಡೆಯಿಂದ ಬಂದ ಹಲವಾರು ನಟರು ಎಲ್ಲ ಇವ್ರು ಎಂಥ ಒಳ್ಳೆಯವರು, ಇಂಥವ್ರಿಗೆ ಹಿಂಗಾಗಬಾರ್ದಾಗಿತ್ತು, ಎಂಥ ಒಳ್ಳೆಯವರು ಇಂಥವ್ರು. ವಿಶಾಲ್ ಅಂತ ಒಬ್ಬ ನಟ ತಮಿಳ್ನಾಡಲ್ಲಿ 1800 ಹೆಣ್ಮಕ್ಳ ಎಜುಕೇಶನ್ ಅನ್ನು ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸಮಸ್ಯೆ ಏನು ಅಂದ್ರೆ ಮೀಡಿಯಾದಲ್ಲಿ ನನಗೂ ಸೇರಿದಂತೆ ಎಲ್ಲರಿಗೂ ಗೊತ್ತಿತ್ತು ದಿಸ್ ವಾಸ್ ಅ ಫೇಕ್ ಮೆಸೇಜ್ ದಟ್ ವಾಸ್ ಡೂಯಿಂಗ್ ದ ರೌಂಡ್ಸ್. ಪುನೀತ್ ರಾಜ್ಕುಮಾರ್ ಅವರು ಹಲವಾರು ದಾನ ಧರ್ಮಗಳನ್ನ ಮಾಡಿದ್ದಾರೆ, ಆದ್ರೆ ಖಂಡಿತ ಆ ಮೆಸೇಜ್ ಸುಳ್ಳು ಅನ್ನೋದು ನಮಗೆಲ್ಲರಿಗೂ ಗೊತ್ತಿತ್ತು. ಆದ್ರೆ ಅದು ಆ ಕ್ಷಣದಲ್ಲಿ ಒಂದು ಸಾರ್ವಜನಿಕವಾದ ಒಂದು ಕೋಪಿಂಗ್ ಮೆಕಾನಿಸಮ್ ದಟ್ ವೆಂಟ್ ಅವೇ ವಿತ್ ಇಟ್. ನೋಬಡಿ ಹ್ಯಾಡ್ ದ ಆಕ್ಚುಲಿ ಇನ್ಕ್ಲೂಡಿಂಗ್ ಮೀ ನೋಬಡಿ ಹ್ಯಾಡ್ ದ ಗಟ್ಸ್ ಟು ಸೇ ಇಟ್ ಈಸ್ ಫೇಕ್ ರೈಟ್. ಅವತ್ತಿನ ಎಮೋಷನ್ ಆ ಮಟ್ಟದಲ್ಲಿ ಇತ್ತು, ಇವತ್ತು ನಾನು ಹೇಳ್ಬೋದು ಅದು ಫೇಕ್ ಅಂತ. ಅವತ್ತು ಎಲ್ಲರಿಗೂ ಗೊತ್ತಿದ್ದು ಕೂಡ ಯಾರು ಹೇಳಿಲ್ಲ. ಇವತ್ತು ಆ ಮೆಸೇಜು ನಿಜ ಆಗಿದ್ರೆ ಆ 1800 ಹೆಣ್ಮಕ್ಳ ಎಜುಕೇಶನ್ ಎಲ್ಲಿ ನಡೀತಾ ಇತ್ತು, 19 ಗೋಶಾಲೆ ಎಲ್ಲಿ ನಡೀತಾ ಇತ್ತು, ಎಲ್ಲೋ ಒಂದ್ ಕಡೆ ಮೀಡಿಯಾದವ್ರು ಹೋಗಿ ಟಿವಿ ಅವ್ರು ಹೋಗಿ ಇಲ್ಲಿ ಈ ತರ ನಡೀತಾ ಇತ್ತು, ಏನೂ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಶಿವರಾಜ್ಕುಮಾರ್ ಕೇಳಿದ್ರು, ನೋಡಿ ನಮ್ಗೆ ಗೊತ್ತಿಲ್ಲ ಇಷ್ಟೆಲ್ಲ ಮಾಡಿಬಿಟ್ಟಿದ್ದಾನೆ ಅಂತ ಎಂದ್ರು ಶಿವರಾಜ್ಕುಮಾರ್. Even he did not have the guts to actually debunk and say, no, it is fake. That is a kind of emotion run that was there, right? So, either Bennalle, Puneet Rajkumar-ge, and the outpouring of grief, the message, the media coverage, jana bandari, the yellow seri, Karnataka Sarkara, Karnataka Ratna Prashastiyannu Ghoshisibittu. Iga, ondu sarka, ondu sarvajanika vadantha, ಜೀವನದಲ್ಲಿ ಇಸ್ ದಿಸ್ ದ ವೇ ವಿ ಶುಡ್ ಇವ್ಯಾಲ್ಯುಯೇಟ್ ಇಶ್ಯೂಸ್? ಕರ್ನಾಟಕ ರತ್ನ ಅನ್ನೋದು ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ, ಅದನ್ನ ಇಂಥದೊಂದು ಎಮೋಷನ್ ಅಲ್ಲಿ, ಇಂಥದೊಂದು ಪ್ಲೇನ್ ಟು ದ ಗ್ಯಾಲರಿಯಲ್ಲಿ, ಈ ತರದೊಂದು ಎಮೋಷನಲ್ ಸ್ಥಿತಿಯಲ್ಲಿ ನಾವು ನಿರ್ಧಾರಗಳನ್ನ ತಗೋಬೇಕಾ ಅನ್ನೋದು ಕೂಡ ಪ್ರಶ್ನೆ. ಸೊ ಹಾಗಾಗಿ ಹಲವಾರು ಸರ್ತಿ ಕೋಪಿಂಗ್ ಮೆಕ್ಯಾನಿಸಮ್ಗಳು ಏನಾಗುತ್ತೆ, ಕೆಲವು ಸರ್ತಿ ಡೀಪ್ ಸೀಟೆಡ್ ಬಯಾಸಸ್ ಇರ್ತವೆ, ಕೆಲವು ಸರ್ತಿ ಅದು ವೆಪನೈಸ್ ಆಗುತ್ತೆ, ಕೆಲವು ಸರ್ತಿ. ಈಗ ಪುನೀತ್ ರಾಜ್ಕುಮಾರ್, ಈಗ ಡಿ ಕೆ ರವಿ ಪ್ರಕರಣ ನೀವು ತಗೊಂಡ್ರೆ, ಡಿ ಕೆ ರವಿ ಪ್ರಕರಣದಲ್ಲಿ ಅವತ್ತಿನ ಅಪೋಸಿಷನ್ ಪಾರ್ಟಿ ಹ್ಯಾಡ್ ಟ್ರೈ ಟು ವೆಪನೈಸ್ ದಿಸ್ ಕಾನ್ಸ್ಪಿರಸಿ ಥಿಯರಿ ಅಗೇನ್ಸ್ಟ್ ದ ಹೋಮ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ರೈಟ್. ಅಂಡ್ ಅದಕ್ಕೆ ಏನ್ ಕಾರಣ, ನಮ್ಗೆ ರಾಜಕಾರಣಿಗಳ ಬಗ್ಗೆ ಇದ್ದಂತ ಒಂದು ಜನರಲ್, ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವ ಒಂದು ಜನರಲ್ ಭಾವನೆ ಏನಿರುತ್ತೆ, ದಟ್ ಇಸ್ ವಾಟ್ ಫೆಡ್ ಇನ್ ಟು ಇಟ್. ಸೊ ದಟ್ ಇಸ್ ಒನ್ ಪಾರ್ಟ್ ದಟ್ ಇಸ್ ಹಾರ್ಮ್ಫುಲ್ ಅಂತ ನಾವು ಅನ್ಕೊಳ್ಳೋದಾದ್ರೆ ಅದು ಒಂದು ಭಾಗ. ಪುನೀತ್ ರಾಜ್ಕುಮಾರ್ ಆಕ್ಚುಲಿ ಇಫ್ ಯು ಸಿ ಇಟ್ ಇಸ್ ನಾಟ್ ವೆರಿ ಹಾರ್ಮ್ಫುಲ್ ಇನ್ ದಟ್ ವೇ, ಬಟ್ ಶುಡ್ ವಿ ಅಲೋ ಅವರ್ ಪಬ್ಲಿಕ್ ಲೈಫ್ ಟು ಬಿ ಸ್ವೇರ್ಡ್ ಬೈ ದೀಸ್ ಕೈಂಡ್ ಆಫ್ ವೆರಿ ಹೈಲಿ ಎಮೋಷನಲ್ ರೆಸ್ಪಾನ್ಸಸ್? ಇದನ್ನ ನಾವು ಹಿಂದೆ ಇದು ಏನು ಗಣೇಶ ಹಾಲು ಕುಡಿತಾನೆ ಅಂದಾಗ ಒಂದು ಪದ ಬಳಸ್ತಾ ಇದ್ವಿ, ಸಮೂಹ ಸನ್ನಿ ಅಂತ. ನಮ್ಮಲ್ಲಿ ಎಷ್ಟೊಂದು ಸರ್ತಿ ಪಬ್ಲಿಕ್ ರೆಸ್ಪಾನ್ಸಸ್ ಸಮೂಹ ಸನ್ನಿಗಳ ಲೆವೆಲ್ ಅಲ್ಲಿ ಇರುತ್ತೆ, ಅದು ಕೆಲವು ಸರ್ತಿ ಆರ್ಗ್ಯಾನಿಕ್ ಆಗಿ ಕ್ರಿಯೇಟ್ ಆಗುತ್ತೆ, ಕೆಲವು ಸರ್ತಿ ಮ್ಯಾನಿಪುಲೇಟ್ ಮಾಡಿ ಆ ರೀತಿ ಮಾಡಲಾಗುತ್ತೆ, ಮತ್ತು ಆ ಸಮೂಹ ಸನ್ನಿಗಳನ್ನ ಕೆಲವು ಸರ್ತಿ ವೆಪನೈಸ್ ಮಾಡಲಾಗುತ್ತೆ. ಸೊ ಆದ್ರಿಂದ ಪುನೀತ್ ರಾಜ್ಕುಮಾರ್ ನನ್ನ ಪ್ರಕಾರ ಹಾರ್ಮ್ಲೆಸ್, ಇಟ್ ಇಸ್ ನೋ ಬಿಗ್ ಡೀಲ್, ಯಾರಿಗೂ ಏನೋ ನೋಬಡಿ ವರ್ ಅಫೆಕ್ಟೆಡ್. But still, I think
we should be aware not to let our public spheres be manipulated by such kind of coping mechanisms. There must be a cool-headed, level-headed response. I am not at all denying anything about Puneet Rajkumar. But still, namge artha agbeku idu, it was one fake WhatsApp message created so much of response. It did not create, it added to it. It added to the emotions, right? Yes. ಉಳಿದ ಭಾಗ ಮುಂದಿನ ವಾರದ ಸಂಚಿಕೆಯಲ್ಲಿ.